ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಗ್ರೂಪಿಂಗ್ ಏನು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನಾನು ಒಂದು ವಿಡಿಯೋ ಸರಣಿ ಮಾಡ್ತಾ ಇದ್ದೀನಿ ಒಂದು ವರ್ಷದಲ್ಲಿ ಏನೇನು ಕರೆಂಟ್ ಅಫೇರ್ಸ್ ಅಲ್ಲಿತ್ತು ಅಂತೇಳಿ ಸೊ ಒನ್ ಇಯರ್ ಕರೆಂಟ್ ಅಫೇರ್ಸ್ ಟೂ ತೌಸಂಡ್ ಮಾರ್ ಏಪ್ರಿಲ್ ಟು ಟೂ ತೌಸಂಡ್ ಟ್ವೆಂಟಿ ಮಾರ್ಚ್ ತನಕ ಓಕೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಇದು ಸೆಟ್ ತ್ರೀ ಆಗಲೇ ಎರಡು ವಿಡಿಯೋ ಕಂಪ್ಲೀಟ್ ಆಗಿದೆ ವೀಡಿಯೋ ಫಾಲೋ ಮಾಡಿ ಇದು ಮೂರನೇ ವಿಡಿಯೋ ಬನ್ನಿ ಇದ್ರ ಮುಂದೆ ಹೋಗೋಣ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ನ ಜಾಯ್ನ್ ಆಗಿರಲಿಲ್ಲ ಜಾಯ್ನ್ ಆಗಿ ಇದರ ಪಿ ಡಿ ಎಫ್ಸ್ ಮತ್ತು ಡೈಲಿ ಕ್ವಿಜರ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗ್ತಕ್ಕಂಥದ್ದು ಮತ್ತು ಜಾಬ್ ನೋಟಿಫಿಕೇಷನ್ಸ್ ಡೀಟೇಲ್ಸ್ ಎವ್ರಿಥಿಂಗ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಪುನೀತ್ ಫೋರಮ್ ಅಂತ ಜಾಯ್ನ್ ಆಗಿರಲಿಲ್ಲ ನಾನು ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಇರೋದು ನಿಮಗೆ ಓಪನ್ ಆಗುತ್ತೆ ನೀವು ಜಾಯ್ನ್ ಆಗ್ಬೋದು ಓಕೆ ಫೈನ್ ಸೊ ಅನ್ನ ಅಕಾಡೆಮಿ ನಿಮ್ಗೆ ಇದೆ ಇಲ್ಲಿ ತರ್ಟಿ ಪ್ಲಸ್ ಎಜುಕೇಟ್ ಇರತಕ್ಕಂಥ ಒಂದು ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ನಿಮಗೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಪ್ಲಸ್ ಕೋರ್ಸಸ್ ನೀವು ತಗೊಂಡ್ರೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಕಾನ್ಸೆಪ್ಟ್ ಬೇಸ್ ಕ್ವಿಝಸ್ ಇರುತ್ತೆ ಚಾಪ್ಟರ್ ವಿತ್ ಎಜುಕೇಟರ್ಸ್ ಚಾರ್ಟ್ ವಿತ್ ಎಜುಕೇಟರ್ಸ್ ಇರುತ್ತೆ ಅಂದರೆ ನೀವು ಪ್ಲಸ್ ಕೋರ್ಸಸ್ ತಗೊಂಡ್ರೆ ಒಂದು ಸ್ಟ್ರಕ್ಚರ್ಡ್ ಕೋರ್ಸಸ್ ನಿಮಗೆ ಲಭ್ಯ ಆಗುತ್ತೆ ಓಕೆ ಇನ್ನು ಕೆ ಎಸ್ ಮಿಷನ್ ಕೆ ಎಸ್ ಅಂತ ಹೇಳಿ ಒಂದು ಕಂಪ್ರೆನ್ಸಿವ್ ಒನ್ ಇಯರ್ ಬ್ಯಾಚ್ ಕೋರ್ಸ್ ಲಾಂಚ್ ಮಾಡಿದ್ದಾರೆ ಇದು ಇಂಗ್ಲಿಷ್ ಮೀಡಿಯಮು ಮತ್ತೆ ಕನ್ನಡ ಕೂಡ ಲಾಂಚ್ ಮಾಡಿದ್ದಾರೆ ಬ್ಯಾಚ್ ಸಿ ಅಂತ ಹೇಳಿ ಅದಕ್ಕೂ ಕೂಡ ನೀವು ಎನ್ರೋಲ್ ಆಗಬಹುದು ಆಗ್ಲೇ ಅದರದ್ದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಫೋರ್ ಜೂನ್ ಇಂದ ಮತ್ತು ಮೇನ್ಸ್ ಎರಡು ಪರ್ಸ್ಪೆಕ್ಟಿವ್ ಇಂದ ತಯಾರು ಮಾಡ್ತಿರ್ತಕ್ಕಂಥ ಬ್ಯಾಚ್ ಓಕೆ ಸೊ ಇಲ್ಲಿ ಟಾಪ್ ಎಜುಕೇಟರ್ಸ್ಗಳು ಕೂಡ ನಿಮಗೆ ಪ್ಲಸ್ ಕೋರ್ಸಸ್ ಜೊತೆ ಫ್ರೀ ಕ್ಲಾಸಸ್ಸು ಕೂಡ ಕಂಡಕ್ಟ್ ಆಗಿರುತ್ತೆ ಲೈವು ನಿಮಗೆ ಸಾಮ್ರಾಟ್ ಅಥವಾ ವಿರಾಟ್ ಅಂತ ಹೇಳಿ ಸೊ ಇಲ್ಲೂ ಕೂಡ ನೀವು ಫ್ರೀ ಕ್ಲಾಸಸ್ನ ಕೂಡ ನೀವು ನೋಡ್ಬೋದು ಲೈವ್ ಕ್ಲಾಸಸ್ ಕೂಡ ನೀವು ನೋಡ್ಬೋದು ಅಕಾಡೆಮಿ ಲರ್ನಿಂಗ್ ಆ್ಯಪಿಂದ ಓಕೆ ಫೈನ್ ಮತ್ತು ಈ ಪ್ಲಸ್ ಕೋರ್ಸಸ್ ಕಾಸ್ಟ್ ಎಷ್ಟಪ್ಪ ಅಂತ ನೀವು ಕೇಳೋದಾದರೆ ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ತ್ರೀ ಮಂತ್ಸ್ಗೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ಅಂದರೆ ಪರ್ ಮಂತ್ ಬೀಳ್ತಕ್ಕಂಥದ್ದು ಅಂದರೆ ನಿಮ್ಗೆ ಹೆಚ್ಚು ಮಂತ್ ತೊಗೊಂಡ್ರೆ ಪರ್ ಮಂತ್ ಕಾಸ್ಟ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸಿಕ್ಸ್ ಮಂತ್ಸ್ಗೆ ನೈನ್ ತರ್ಟಿ ತ್ರೀ ರುಪೀಸ್ ಪರ್ ಮಂತ್ ಬೀಳುತ್ತೆ ನಿಮಗೆ ಇಲ್ಲಿ ನಿಮಗೆ ಇ ಎಮ್ ಐ ಆಪ್ಷನ್ ಇದೆ ಹೆಚ್ಚು ಮಂತ್ ತೊಗೊತಾದರೆ ನಿಮಗೆ ಇ ಎಮ್ ಐ ಆಪ್ಷನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಮಂತ್ಲಿ ಮಂತ್ಲಿ ಕೂಡ ಹೋಗ್ಬೋದು ಮತ್ತು ನಿಮಗೆ ಡಿಸ್ಕೌಂಟು ಕೂಡ ಲಭ್ಯ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಲಭ್ಯ ಇದೆ ನಿಮಗೆ ನನ್ನ ಒಂದು ರೆಫರಲ್ ಕೋಡ್ ಪುನೀತ್ ಲೈವ್ ಅಂತಕ್ಕಂಥದ್ದು ಯೂಸ್ ಮಾಡಿದ್ರೆ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐವಿ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಪ್ರಿನ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಇದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ನನ್ನ ಒಂದು ರೆಫರಲ್ ಕೋಡ್ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿಲ್ ಪುನೀತ್ ಲೈವ್ ಅಂತಕ್ಕಂಥದ್ದು ನೀವು ಯೂಸ್ ಮಾಡಿದ್ರೆ ಓಕೆ ಫೈನ್ ಸೊ ನಾನು ಲಾಸ್ಟ್ ವಿಡಿಯೋ ತನಕ ಸ್ನೇಹಿತರೆ ಬೇಸಿಕ್ ಬ್ರಿಕ್ಸ್ ಸೊ ಈ ರೀತಿ ಒಂದು ಸಂಸ್ಥೆಗಳನ್ನ ಕವರ್ ಮಾಡಿದ್ದೀನಿ ಆಯಿತಾ ಈಸ್ಟ್ ಏಷ್ಯಾ ಸಮ್ಮಿಟ್ ಆಗಿರ್ಬೋದು ಅಲ್ವ ಈ ರೀತಿ ಮುಖ್ಯವಾಗಿರ್ತಕ್ಕಂಥದ್ದು ತುಂಬ ಅಂದರೆ ಜಿ ಟ್ವೆಂಟಿ ಸೊ ಈ ರೀತಿ ಗ್ರೂಪ್ ಈ ಗ್ರೂಪ್ ಹೆಂಗಾಯಿತು ಇದು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಇದು ಇದರ ಉದ್ದೇಶ ಏನೋ ಈ ನಾನು ಡೀಟೇಲ್ ಆಗಿ ಮಾಡ್ತಾ ಹೋಗಿದ್ದೀನಿ ಒಂದೊಂದು ಗ್ರೂಪ್ನ ತೊಗೊಂಡು ಸೊ ಇವತ್ತು ಕೂಡ ವೆರಿ ಇಂಪಾರ್ಟೆಂಟ್ ಗ್ರೂಪ್ಸ್ನ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ ಅಂತ ಹೇಳ್ಬೋದು ಇದು ಅಥವಾ ಪ್ರಾದೇಶಿಕ ಕಡಲ ಸಂಘಟನೆ ಅಂತ ಹೇಳ್ಬೋದು ಕಡಲ ಸಂಘಟನೆ ಅಂತ ಹೇಳಬಹುದು ಇದೊಂದು ಪ್ರಾದೇಶಿಕ ಕಡಲ ಸಂಘಟನೆ ಇನ್ ಯಾವುದು ಹಿಂದೂ ಮಗಸಾಗರದ ಪ್ರಾದೇಶಿಕ ಕಡಲ ಸಂಘಟನೆ ರಿಮ್ ಅಸೋಸಿಯೇಷನ್ ಅಂತ ಕರೀತಾರೆ ಇದನ್ನು ಏನಕ್ಕೆ ನ್ಯೂ ಸಲಿತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಯು ಎ ಇ ಮತ್ತು ಬಾಂಗ್ಲಾದೇಶ ಅಧ್ಯಕ್ಷ ಉಪಾಧ್ಯಕ್ಷವಾಗಿ ಈ ಒಂದು ಪ್ರಾದೇಶಿಕ ಕಡಲ ಸಂಘಟನೆಗೆ ಅವರು ಆಯ್ಕೆಯಾಗಿದ್ದಾರೆ ಓಕೆ ಪ್ರಮುಖ ಪಾಲುದಾರ ಆಗಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಬಾಂಗ್ಲಾದೇಶ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇದಕ್ಕೆ ದೇಶದ ಇವರು ಆಯ್ಕೆ ಆಗಿದೆ ಅಧಿಕಾರ ವಹಿಸ್ಕೊಂಡಿದ್ದಾರೆ ಈಗ ಹತ್ತೊಂಬತ್ತನೇ ರಿಮ್ ಅಂದ್ರೆ ಐ ಒ ಆರ್ ಇ ಏನು ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಅದರ ಸಭೆ ಅಬುದಾಬಿಯಲ್ಲಿ ನಡೀತು ಅದರ ಒಂದು ಥೀಮ್ ವಿಷಯ ಏನು ಅಂತ ನೋಡೋದಾದ್ರೆ ಹಂಚಿದ ಗಮ್ಯವನ್ನು ಉತ್ತೇಜಿಸುವುದು ಮತ್ತು ಹಿಂದೂ ಮಹಾಸಾಗರದಲ್ಲಿ ಸಮೃದ್ಧಿ ಹಾದಿನೂ ಉತ್ತೇಜಿಸುವುದು ಅಂದ್ರೆ ಶೇರ್ಡ್ ಓಕೆ ಉತ್ತೇಜನ ಅಂತಂದ್ರೇನು ಮೋಟಿವೇಶನ್ ಅಂದ್ರೆ ಯಾವ್ದ್ರ ಬಗ್ಗೆ ನಾವು ಸಮೃದ್ಧಿ ನಮ್ಮ ಒಂದು ಹಿಂದೂ ಮಹಾಸಾಗರ ಇಲ್ಲಿ ನೋಡಿ ನೀವು ಫಸ್ಟ್ ರಿಮ್ ಅಸೋಸಿಯೇಷನ್ ಅಂತಂದ್ರೆ ಏನು ಅಂತಕ್ಕಂಥದ್ದು ನಿಮ್ಗೆ ಹೇಳ್ತೀನಿ ಅಂದ್ರೆ ಈ ವಿಷಯ ನೆನ್ಪಿಟ್ಕೊಳ್ಳಿ ದ ಥೀಮ್ ಏನು ಅಂತ ನೆನಪಿಟ್ಕೊಳ್ಳಿ ಈ ಒಂದು ರೀಜನ್ನಲ್ಲಿ ಹಿಂದೂ ಮಹಾಸಾಗರದ ರೀಜನ್ನಲ್ಲಿ ಒಂದು ಪೀಸ್ ಮೈಂಟೈನ್ ಮಾಡೋದು ಮತ್ತೆ ಅದರ ಏಳ್ಗೆಗಾಗಿ ಶ್ರಮಿಸೋದು ಅಂತ ಅರ್ಥ ಓಕೆ ಇದರ ಮುಖ್ಯವಾಗಿ ಈ ಒಂದು ರಾಷ್ಟ್ರಗಳು ಇಪ್ಪತ್ತೆರಡು ರಾಷ್ಟ್ರಗಳಿವೆ ಓಕೆ ಇಪ್ಪತ್ತೆರಡು ರಾಷ್ಟ್ರಗಳು ಏಳರಿಂದ ಏಳು ಅಬ್ಸರ್ವರ್ ಸ್ಟೇಟ್ಸ್ ಇವೆ ಓಕೆ ಇಲ್ಲಿ ನೋಡಿ ಡಿಜ್ ಡೈಲಾಗ್ ಪಾರ್ಟೆನ್ಸ್ ಮತ್ತೆ ಮೆಂಬರ್ ಕಂಟ್ರೀಸ್ ಈ ಕಲರ್ ಇದೆಯಲ್ಲ ಇದು ಡೈಲಾಗ್ ಪಾರ್ಟ್ನರ್ಸ್ ಈಗ ಗ್ರೂ ಪ್ಯೂರ್ ಗ್ರೀನ್ ಇದೆಯಲ್ಲ ಇದು ಮೆಂಬರ್ ಕಂಟ್ರೀಸ್ ಇಪ್ಪತ್ತೆರಡು ಮೆಂಬರ್ ಕಂಟ್ರಿಗಳಿವೆ ಹಿಂದೂ ಮಹಾಸಾಗರ ರಿಮೋ ಅಸೋಸಿಯೇಷನ್ ಆರು ಆದ್ಯತೆ ಕ್ಷೇತ್ರಗಳನ್ನು ಗುರುತಿಸುತ್ತೆ ಫಸ್ಟು ಇದ್ರ ಕೆಲಸ ಏನು ಅಂತಂದ್ರೆ ಹಿಂದೂ ಮಹಾಸಾಗರದಲ್ಲಿ ದೇಶಗಳ ಒಕ್ಕೂಟ ಸೇರ್ಕೊಂಡು ಮಾಡ್ಕೊಂಡಿರೋದು ಅದರ ಏಳ್ಗೆಗಾಗಿ ಮತ್ತೆ ಒಂದು ರೀತಿ ಪ್ಯೂರ್ ಆಗಿ ಅಂದರೆ ಒಂದು ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಮತ್ತೆ ಸೆಕ್ಯೂರಿಟಿ ಪರ್ಪಸ್ಗೆ ಓಕೆ ಸೆಕ್ಯೂರಿಟಿ ಪರ್ಪಸ್ಗೆ ಒಟ್ಟಿಗೆ ದುಡಿ ಈ ಒಂದು ಗ್ರೂಪ್ನ ಉದ್ದೇಶ ಇಲ್ಲಿ ಪ್ರಮುಖವಾಗಿ ಆರು ಒಂದು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸ್ಕೊಂಡಿವೆ ಯಾವುದು ಅಂದರೆ ಕಡಲ ಭದ್ರತೆ ವ್ಯಾಪಾರ ಮತ್ತು ಹೂಡಿಕೆ ಸೌಲಭ್ಯ ಮೀನುಗಾರಿಕೆ ನಿರ್ವಹಣೆ ವಿಪತ್ತು ಅಪಾಯವನ್ನು ಕಡಿಮೆ ಮಾಡೋದು ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಹಕಾರ ಪ್ರವಾಸೋದ್ಯಮ ಪ್ರಚಾರ ಮತ್ತು ಸಾಂಸ್ಕೃತಿಕ ವಿನಿಮಯ ನೋಡಿ ಇಲ್ಲೆಲ್ಲ ಏನೇನು ಬರುತ್ತೆ ಇಲ್ಲಿ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಇದು ನೋಡಿ ಇದೆಲ್ಲ ಏನಾಗುತ್ತೆ ಎಕನಾಮಿ ಅಲ್ವಾ ಇವೆಲ್ಲ ವ್ಯಾಪಾರ ಆಗಿರ್ಬೋದು ಎಫ್ ಡಿ ಎಫ್ ಡಿ ಎಫ್ ಐ ಆಗಿರೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಒಂದು ರೀತಿ ಆರ್ಥಿಕ ಬೆಳವಣಿಗೆ ಇರತಕ್ಕಂಥ ಒಂದು ಸಂಘ ಸಂಸ್ಥೆ ಇದು ಓಕೆ ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಸೊ ಐ ಓ ಆರ್ ಬಗ್ಗೆ ನಾವು ಇತಿಹಾಸ ನೋಡೋದಾದ್ರೆ ಯಾವಾಗ ಸ್ಟಾರ್ಟ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಇದರಲ್ಲಿ ಯಾವ ಯಾವ ಒಂದು ಪ್ರತಿನಿಧಿಗಳು ಭಾಗವಹಿಸ್ತಾರೆ ಅಂಥದ್ದು ನೋಡೋದಾದ್ರೆ ಹಿಂದೂ ಮಹಾಸಾಗರ ಪ್ರದೇಶದೊಳಗೆ ಪ್ರಾದೇಶಿಕ ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಬಲಪಡಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು ನೋಡಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಆಗ್ಲೇ ಹೇಳಿದೆ ಒಂದು ತನ್ನ ಒಂದು ಹಿಂದೂ ಮಹಾಸಾಗರದ ಪ್ರಾದೇಶಿಕ ಏಳಿಗೆಗಾಗಿ ಒಂದು ಮತ್ತೆ ಆ ಏಳಿಗೆ ಸಸ್ಟೇನೆಬಿಲಿಟಿ ಆಗಿರಬೇಕು ಸುಸ್ಥಿರವಾಗಿರಬೇಕು ಅಂತಕ್ಕಂಥದ್ದು ಒಂದು ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ ಏಳರಲ್ಲಿ ಸ್ಥಾಪನೆ ಆಗದಿದ್ದು ಹಿಂದೂ ಮಹಾಸಾಗರ ಗಡಿಯಲ್ಲಿ ಇಪ್ಪತ್ತೆರಡು ಕರಾವಳಿ ರಾಜ್ಯಗಳನ್ನು ಒಳಗೊಂಡಿದೆ ರಾಜ್ಯ ಅಂದ್ರೆ ರಾಷ್ಟ್ರಗಳು ಅಂತ ಅರ್ಥ ಓಕೆ ಸ್ಟೇಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಓಕೆ ಫೈನ್ ಐಒ ಆರ್ ಎ ಒಂದು ಪ್ರಾದೇಶಿಕ ವೇದಿಕೆ ಇದೊಂದು ಓಕೆ ಒಂದು ಒಂದು ರೀಜನಲ್ ಸಂಸ್ಥೆ ಇದು ಓಕೆ ಇದು ತ್ರಿಪಕ್ಷೀಯ ಸ್ವರೂಪದಲ್ಲಿ ತ್ರಿಪಕ್ಷೀಯ ಸ್ವರೂಪ ಅಂದ್ರೆ ಇಲ್ಲಿ ಬರೀ ಈ ದೇಶಗಳ ಇಪ್ಪತ್ತೆರಡು ದೇಶಗಳ ಸರ್ಕಾರ ಸರ್ಕಾರ ಮಾತುಕತೆ ನಡೆಯಲ್ಲ ಅಲ್ಲಿರೋ ಸಂಸ್ಥೆಗಳ ಜೊತೆ ಕೂಡ ಮಾತು ಸಂಸ್ಥೆಗಳು ಸಂಸ್ಥೆಗಳ ಲೆವೆಲಲ್ಲೂ ಕೂಡ ಮಾತುಕತೆ ಆಗುತ್ತೆ ಮತ್ತೆ ಒಂದು ಪ್ರೋಗ್ರಾಮ್ನ ನ ಮಾಡ್ತಾರೆ ಡೆವಲಪ್ ಮಾಡ್ತಾರೆ ಜೊತೆಗೆ ಬಿಸ್ನೆಸ್ ಬಿಸ್ನೆಸ್ ಪರ್ಸನ್ಸ್ ಕೂಡ ಇಲ್ಲಿರ ದೇಶದ ಬಿಸ್ನೆಸ್ ಅಲ್ಲಿರೋ ದೇಶದ ಬಿಸ್ನೆಸ್ ಪರ್ಸನ್ಸು ಕೂಡ ಅದಕ್ಕೆ ಇದನ್ನು ತ್ರಿಪಕ್ಷೀಯ ಸ್ವರೂಪ ಅನ್ನೋದು ಒಂದು ಸರ್ಕಾರ ವ್ಯವಹಾರ ಅಂದ್ರೆ ಬಿಸ್ನೆಸ್ ಮತ್ತೆ ಅಕಾಡೆಮಿ ಪ್ರತಿನಿಧಿಗಳು ಒಟ್ಟುಗೂಡಿಸುತ್ತದೆ ಅದಕ್ಕೆ ಇದನ್ನು ತ್ರಿಪಕ್ಷೀಯ ಸ್ವರೂಪ ಅಂತ ಕರೀತಾರೆ ಒಟ್ಟು ಗುಡಿಸೋದು ಅಂದ್ರೇನೋ ಸಹಕಾರನೂ ಉತ್ತೇಜಿಸೋದು ಒಬ್ರಿಗೊಬ್ರು ಸಹಕಾರ ಕೊಡ್ತಕ್ಕಂಥದ್ದು ಮತ್ತೆ ವ್ಯಾಲ್ಯೂಸ್ನ ಶೇರ್ ಮಾಡೋದು ಟೆಕ್ನಾಲಜಿ ಶೇರ್ ಮಾಡೋದು ಈ ರೀತಿ ಓಕೆ ಒಂದು ಇದು ಆರ್ಥಿಕ ಸಹಕಾರವನ್ನು ಬಲಪಡಿಸಲು ಮುಕ್ತ ಪ್ರಾದೇಶಿಕ ತತ್ವಗಳನ್ನು ಆಧರಿಸಿದೆ ಮುಕ್ತ ಪ್ರಾದೇಶಿಕ ತತ್ವಗಳು ಅಂದ್ರೇನು ಮುಕ್ತ ವ್ಯಾಪಾರ ಆಗಿರಬಹುದು ವ್ಯಾಪಾರ ಸೌಲಭ್ಯ ಹೂಡಿಕೆ ಆಗಿರ್ಬೋದು ಪ್ರಚಾರ ಮತ್ತು ಪ್ರದೇಶದ ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು ಸೊ ಎಫ್ ಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಏನೋ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಲ್ಲ ಈ ರೀತಿ ಓಕೆ ಇದು ವೆರಿ ಇಂಪಾರ್ಟೆಂಟ್ ಮತ್ತು ಇದರ ಸಮನ್ವಯಕಾರ ಅಂತ ಏನು ಕರಿತೀವಿ ನಾವು ಅದು ಸೆಕ್ರೆಟರಿಯೇಟ್ ಆಫೀಸ್ ಬಂದು ಮಾರಿಷಸ್ ನಲ್ಲಿ ಎಬೆನ್ ನಲ್ಲಿ ಇದೆ ಮಾರಿಷಸ್ ನ ಎಬೇನ್ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಮಾರಿಷಸ್ ಎಬೇನ್ನಲ್ಲಿ ನಲ್ಲಿ ಇದೆ ಲಾಸ್ಟ್ ಆಪ್ಷನ್ ಸೊ ಸೆಕ್ರೆಟರಿಯೇಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಓ ಆರ್ ಎಲ್ಲಿ ಹೇಳ್ಬೇಕು ಮಾರಿಷಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಓ ಆರ್ ಎ ಬಗ್ಗೆ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಲ್ವಾ ಮತ್ತೆ ಇದು ಯಾವ್ದ ಪರ್ಪಸ್ ಇದೆ ಅಂತ ಕೇಳ್ಬೋದು ಒಂದು ಪ್ರಾದೇಶಿಕ ಸಹಕಾರ ಸುಸ್ಥಿರ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಇಲ್ಲಿ ಆರು ಕ್ಷೇತ್ರಗಳು ನಾನು ನಿಮಗೆ ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸ್ದೆ ಇಲ್ಲಿ ಆರು ಕ್ಷೇತ್ರಗಳ ಬಗ್ಗೆ ನಿಮ್ಗೆ ಆಪ್ಷನ್ ಅಲ್ಲಿ ಕೊಡ್ಬೋದು ಒಂದೆರಡು ಮೂರು ಕ್ಷೇತ್ರ ಕರೆಕ್ಟ್ ಆಗಿರೋದು ಒಂದು ಮತ್ತೆ ಏನು ಕೇಳಬಹುದು ಕರೆಂಟ್ ಅಫೇರ್ ರಿಲೇಟೆಡ್ ಅಂದರೆ ಎಮಿರೇಟ್ಸ್ ಮತ್ತು ಬಾಂಗ್ಲಾದೇಶ ಅಧ್ಯಕ್ಷ ಉಪಾಧ್ಯಕ್ಷೀಯ ಅಧಿಕಾರ ವಹಿಸಿಕೊಂಡಿರೋ ದೇಶದವರು ಅದನ್ನು ಕೇಳ್ಬೋದು ಜೊತೆಗೆ ಅದರ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಎಲ್ಲಿದೆ ಅಂದರೆ ಅದರ ಆಫೀಸ್ ಎಲ್ಲಿದೆ ಅಂತ ಕೇಳಬಹುದು ಮಾರಿಷಸ್ನ ಎಬಿನ್ ನಲ್ಲಿದೆ ಇದು ಮುಖ್ಯವಾಗಿ ಈ ಒಂದು ಇದರಿಂದ ನಾವು ತಿಳ್ಕೊಬೇಕಾಗತ್ತೆ ಫೈನ್ ಫೈನ್ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ಹೋಗಿದ್ ಮುಂಚೆ ಇದೇ ರೀತಿ ನಾನು ಒಂದು ಸ್ಕೀಮ್ಸ್ಗಳ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಹದಿನೈದು ಪಾರ್ಟ್ಸ್ ಇದೆ ಹದಿನೈದು ಭಾಗಗಳಾಗಿ ವಿಂಗಡಿಸಿದ್ದೀನಿ ಇದ್ರದ್ದು ನಿಮಗೆ ಪ್ಲೇ ಲಿಸ್ಟ್ ಕೂಡ ಲಭ್ಯವಿದೆ ಅನ್ನ ಅಕಾಡೆಮಿಲಿ ಪ್ಲೇ ಲಭ್ಯವಿದೆ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು ಮತ್ತೆ ಕರ್ನಾಟಕ ಜಿಯೋಗ್ರಫಿ ಓಕೆ ಥ್ರೂ ಮ್ಯಾಪ್ ಇದು ಕೂಡ ಒಂದು ಆರು ವಿಡಿಯೋಸ್ ಇದೆ ಐದರಿಂದ ಆರು ವಿಡಿಯೋಸ್ ಮಾಡಿದ್ದೀನಿ ಕರ್ನಾಟಕದ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದು ಕೂಡ ನೀವು ರೆಫರ್ ಮಾಡಬಹುದು ಕೆ ಪಿ ಸಿ ಪ್ರಿಪೇರ್ ಆಗ್ತದೆ ನಿಮಗೆ ಈ ಒಂದು ವಿಡಿಯೋಸ್ ಹೆಲ್ಪ್ ಆಗುತ್ತೆ ಓಕೆ ಫೈನ್ ಸೊ ಬನ್ನಿ ನೆಕ್ಸ್ಟ್ ಒಂದು ಗ್ರೂಪ್ ಯಾವುದು ಅಂತ ನೋಡೋಣ ಆಸಿಯನ್ ಆಸಿಯನ್ ನಿಮಗೆ ಗೊತ್ತಿದೆ ಈಗ ಇದು ಎರಡು ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಇದೊಂದು ತುಂಬ ನ್ಯೂಸ್ ಆಗುತ್ತೆ ಯಾಕಂದರೆ ಪ್ರತಿ ವರ್ಷ ಇದ್ರದ್ದು ಸಮ್ಮಿಟ್ಸ್ಗಳು ನಡೆಯುತ್ತೆ ಅಲ್ವಾ ಸಮ್ಮಿಟ್ಸ್ಗಳ ಶೃಂಗಸಭೆಗಳು ನಡೆಯುತ್ತೆ ಈಗ ತಾನೇ ಏಪ್ರಿಲ್ ನಡೆದಿತ್ತು ಏಪ್ರಿಲ್ ಇದರ ಶೃಂಗಸಭೆ ನಡೆದಿತ್ತು ಆಯ್ತಾ ಏಪ್ರಿಲ್ ಅಷ್ಟು ಶೃಂಗಸಭೆ ನಡೆದಿತ್ತು ಜೊತೆಗೆ ಇದ್ರ ಜೊತೆ ಆಸಿಯನ್ ಅಂತ ತಕ್ಷಣ ನಮಗೆ ಆರ್ ಇ ಸಿ ಪಿ ಜ್ಞಾಪಕ ಬರುತ್ತೆ ರೀಜನಲ್ ಎಕನಾಮಿಕ್ ಕಂಪ್ರೆಸಿವ್ ಪಾರ್ಟ್ನರ್ಶಿಪ್ ಅಂತ ಅಲ್ವಾ ಅದರಿಂದ ಇದು ನ್ಯೂಸಲ್ಲಿ ಇತ್ತು ಸೊ ಆಸಿಯನ್ ಮತ್ತೆ ಆರ್ ಇ ಸಿ ಪಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವರ್ಷದ ಎಕ್ಸಾಮ್ಗಳಲ್ಲಿ ಸೊ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ ಫಸ್ಟ್ ಆಸಿಯನ್ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಆಸಿಯನ್ ಸ್ನೇಹಿತರೆ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರಿತೀವಿ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅದೊಂದು ಇದು ಏನು ಪರ್ಪಸ್ ಏನಿದ್ರು ಅಂದ್ರೆ ಒಂದು ರಾಜಕೀಯ ಆರ್ಥಿಕ ಮತ್ತು ಭದ್ರತೆ ಈ ಮುಕ್ ಇದಕ್ಕೋಸ್ಕರ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಈ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಟೋಟಲ್ ಈಗ ಹತ್ತು ಇದೆ ಆಸಿಯನ್ ನೇಷನ್ಸ್ ಅಂದ್ರೆ ಟೆನ್ ಯಾವುದೋ ಹತ್ತು ರೇಷ ಪ್ರಸ್ತುತ ಮಲೇಷಿಯಾ ಇಂಡೋನೇಷಿಯಾ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ಬ್ರೂನಿ ಲಾವೋಸ್ ಮ್ಯಾನ್ಮಾರ್ ಕಾಂಬೋಡಿಯಾ ವಿಯೆಟ್ನಂ ಓಕೆ ಇದು ಪ್ರಮುಖವಾಗಿರ್ತಕ್ಕಂಥ ಹತ್ತು ರಾಷ್ಟ್ರ ಇದು ಏನಕ್ಕೆ ಸ್ಥಾಪನೆ ಆಯಿತು ಅದ್ರ ಬಗ್ಗೆ ತಿಳ್ಕೊಳ ಫಸ್ಟ್ ಆಸಿಯನ್ ಅಂತಂದ್ರೆ ಏನು ಇದು ಆರ್ಥಿಕ ಮತ್ತು ರಾಜಕೀಯ ಭದ್ರತೆ ಮಿಲಿಟರಿ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಏಕೀಕರಣಕ್ಕೋಸ್ಕರ ಸ್ಥಾಪ ಸದಸ್ಯ ರಾಷ್ಟ್ರಗಳು ಒಟ್ಟಿಗೆ ಒಂದು ಕೋಪರೇಷನ್ ದುಡಿತಕ್ಕಂಥದ್ದು ಮತ್ತೆ ಈ ಆಸಿಯನ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಾಗ ಏನಾಗುತ್ತೆ ಆ ದೇಶಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಕ್ತ ವ್ಯಾಪಾರ ನೀತಿಗಳು ಕೂಡ ನಡೀತಾ ಇರ್ತವೆ ಹೊರತು ಸೊ ಇದು ಹೆಂಗೆ ಆಯ್ತು ಆಸಿಯನ್ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಆಸಿಯನ್ ಘೋಷಣೆ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಂದು ಆಗಿರೋದು ಇದನ್ನ ಬ್ಯಾಂಕ ಘೋಷಣೆ ಅಂತ ಕೂಡ ಕರೀತಾರೆ ವೆರಿ ಇಂಪಾರ್ಟೆಂಟ್ ಯು ಪಿ ಸಿಲೇ ಕೇಳಿದ್ದಾರೆ ಐ ಎ ಎಸ್ ಎಕ್ಸಾಪಲ್ ಕೂಡ ಕೇಳಿದ್ದಾರೆ ಈ ಬ್ಯಾಂಕಕ್ ಘೋಷಣೆ ಅಂದ್ರೆ ಇವತ್ತು ನಾನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಆಯ್ತಾ ಆನ್ಸರ್ ಮಾಡಿ ನ ಆನ್ಸರ್ ಮಾಡಿ ಸೊ ಇಲ್ಲಿ ಬ್ಯಾಂಕಾಕ್ ಘೋಷಣೆ ಅಂದ ತಕ್ಷಣ ಇದು ಆಸಿಯನ್ ದೇಶಕ್ಕೆ ಸಂಬಂಧಪಟ್ಟಿದ್ದು ಓಕೆ ವೆರಿ ಇಂಪಾರ್ಟೆಂಟ್ ಇದು ಇದು ಬರೀ ಆಸಿಯನ್ ಒಂದೇ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಇದರ ದೇಹ ಅಂದ್ರೆ ಒಂದು ದೃಷ್ಟಿ ಒಂದು ಗುರುತು ಮತ್ತು ಒಂದು ಸಮುದಾಯ ಅಂತಕ್ಕಂಥದ್ದು ಆಸಿಯನ್ ದೇಶದ ಒಂದು ದೇಯ ಇದರ ಒಂದು ಸಚಿವಾಲಯ ಅಂತಂದ್ರೆ ಸೆಕ್ರೆಟರಿಯೇಟ್ ಅಂದ್ರೆ ಅದ ಹೆಡ್ ಆಫೀಸ್ ಅಂತ ಕರಿತೀವಿ ಅದು ಇಂಡೋನೇಷ್ಯಾದ ಜಕಾರ್ಥದಲ್ಲಿ ಇದೆ ಆಸಿಯನ್ ಸಚಿವಾಲಯ ಇರೋದು ಇಂಡೋನೇಷ್ಯಾದ ಜಕಾರ್ಥದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇದು ಕೇಳಿದರೆ ಎಕ್ಸಾಂಪಲ್ ಇಂಡೋನೇಷಿಯಾದ ಜಕಾರ್ತ ತಿಳ್ಕೊಬೇಕು ಸಾವಿರದ ಒಂಬೈನೂರ ಅರವತ್ತೇಳು ಬ್ಯಾಂಕಾಕ್ ಡಿಕ್ಲೇರೇಷನ್ ಅಂತ ಕರಿತೀವಿ ಇಂಗ್ಲೀಷ್ ಬ್ಯಾಂಕಾಕ್ ಘೋಷಣೆ ಅಂತ ಕರಿತೀವಿ ಅದ್ರ ಮುಖಾಂತರ ಎಸ್ಟಾಬ್ಲಿಷ್ ಆಗಿರೋದು ಅದರ ಪರ್ಪಸ್ ಏನು ಆರ್ಥಿಕ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಮಿಲಿಟರಿ ಮತ್ತು ಭದ್ರತೆ ಇದು ವೆರಿ ಇಂಪಾರ್ಟೆಂಟ್ ಇದು ಮುಖ್ಯವಾಗಿ ನೀವು ತಿಳ್ಕೋಬೇಕು ಅಲ್ಲಿ ಈ ಆಪ್ಷನ್ಸ್ ಅಲ್ಲಿ ಇವೆಲ್ಲ ಇದ್ರು ನೀವು ಆಸಿಯನ್ ನೇಷನ್ ಗುರುತಿಸಕ್ಕೆ ಈಸಿ ಆಗುತ್ತೆ ಮತ್ತೆ ಆಸಿಯನ್ ಅಧಿಕೃತಕ್ಕೆ ವಿಶ್ವಸಂಸ್ಥೆಯ ಒಂದು ಅಬ್ಸರ್ವರ್ ಸ್ಟೇಟ್ ಆಗಿದೆ ಓಕೆ ಆಸಿಯನ್ ವಿಶ್ವಸಂಸ್ಥೆಯ ಒಂದು ವೀಕ್ಷಕ ಓಕೆ ಸಕ್ರಿಯ ಜಾಗತಿಕ ಪಾಲುದಾರ ಇದೊಂದು ಮತ್ತೆ ಬರೀ ವಿಶ್ವಸಂಸ್ಥೆ ಒಂದೇ ಅಲ್ಲ ಅಂದ್ರೆ ಯುನೈಟೆಡ್ ನೇಷನ್ ಒಂದೇ ಅಲ್ಲ ಶಾಂಘೆ ಸಹಕಾರ ಸಂಸ್ಥೆಯ ಪ್ರಮುಖ ಪಾಲುದಾರ ಕೂಡ ಆಗಿದೆ ಇದು ಜಾಗತಿಕ ಮೈತ್ರಿ ಸಂವಾದದ ಪಾಲುದಾರ ಜಾಲವನ್ನು ಕೂಡ ನಿರ್ವಹಿಸುತ್ತೆ ಆಸಿಯನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದು ಆರ್ ಸಿ ಪಿ ಆಗಿರ್ಬೋದು ಆಸಿಯನ್ ಪ್ಲಸ್ ಅಂತ ಕೂಡ ಬರುತ್ತೆ ನೋಡಿ ಫಸ್ಟು ಆಸಿಯನ್ ರಾಷ್ಟ್ರಗಳ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಆಸಿಯನ್ ನಿಮಗೆ ಪ್ರಪಂಚದ ಒಂದು ಮ್ಯಾಪ್ ತೊಗೊಂಡ್ರೆ ನಾವು ಭಾರತ ಇಲ್ಲಿ ಬರುತ್ತೆ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಇಲ್ಲಿ ಬರ್ತಕ್ಕಂಥದ್ದು ದೇಶಗಳು ಅಂದರೆ ಸೌತ್ ಈಸ್ಟ್ ಏಷ್ಯನ್ ಅಂದರೆ ಆಗ್ನೇಯ ರಾಷ್ಟ್ರ ರಾಷ್ಟ್ರಗಳು ಆಗ್ನೇಯ ಅಂದ್ರೇನು ಹಿಂಗೆ ತೊಗೊಂಡ್ರೆ ಆಗ್ನೇಯ ಅಂದರೆ ನಿಮಗಿದು ಆಗ್ನೇಯ ದಿಕ್ಕಲ್ವ ಇಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಓಕೆ ಫೈನ್ ಸೊ ಇದು ಆಗ್ನೇಯ ದಲ್ಲಿ ರಾಷ್ಟ್ರಗಳು ಫಸ್ಟ್ ಏನ್ ಏನು ಹೆಂಗ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹೆಂಗಾಯ್ತು ಅಂದ್ರೆ ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಪೈನ್ಸ್ ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ಓಕೆ ಈ ಐದು ಸಾರಿ ಈ ಐದು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಸೇರಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಏನಕ್ಕೆ ಸ್ಥಾಪನೆ ಆಯಿತು ಅಂದ್ರೆ ನಿಮ್ಗೆ ಗೊತ್ತು ಸೆಕೆಂಡ್ ವರ್ಲ್ಡ್ ವಾರ್ ಆಫ್ಟರ್ ಎರಡನೇ ಒಂದು ವರ್ಲ್ಡ್ ವಾರ್ ನಮ್ಮ ಆದ್ಮೇಲೆ ಏನು ಒಂದು ಏನಾಗಿತ್ತು ಒಂದು ಕೋಲ್ಡ್ ವಾರ್ ನಡೀತಾ ಇತ್ತಲ್ವ ಕೋಲ್ಡ್ ವಾರ್ ಯು ಎಸ್ ಎ ಮತ್ತು ಯು ಎಸ್ ಎಸ್ ಆರ್ ನಡುವೆ ಅವಾಗ ಕೋಲ್ಡ್ ವಾರ್ ನಾಯ್ತು ಶೀತಲ ಸಮರ ಆ ಟೈಮಲ್ಲಿ ಆ ಗ್ರೂಪ್ ಹೋಗಬಾರ್ದು ಯಾವುದೇ ಒಂದು ಇದಾಗಬಾರ್ದು ಅಂತೇಳಿ ತಮ್ಮ ಒಂದು ರೀಜನ್ ಈ ಒಂದು ರೀಜನಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊಂಡ್ ಬರೋಕ್ಕೆ ಒಂದಕ್ಕೊಬ್ಬರು ಸಹಾಯ ಮಾಡೋಕ್ಕೆ ಮತ್ತೆ ಒಬ್ರಿಗೊಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಕ್ಕೆ ಏನಾಯ್ತು ಈ ಒಂದು ಇದನ್ನ ತರಬೇಕು ಅಂಥೇಳಿ ಉತ್ತೇಜನ ಮಾಡಿ ತರ್ತಾರೆ ಅದರ ನಂತರ ಅದನ್ನ ಹತ್ತು ರಾಷ್ಟ್ರಗಳನ್ನು ಸೇರಿಸ್ಕೊಳ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಸಿಯನ್ ಪ್ಲಸ್ ತ್ರೀ ಅಂತಕ್ಕಂಥ ಒಂದು ಫೋರಂ ರಚನೆ ಮಾಡ್ತಾರೆ ಆ ಪ್ಲಸ್ ತ್ರೀ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಆಸಿಯನ್ ಪ್ಲಸ್ ತ್ರೀ ನೇಷನ್ಸ್ ಯಾವುದು ಅಂತ ಕೇಳ್ತಾರೆ ಈ ಹತ್ತು ರಾಷ್ಟ್ರಗಳ ಜೊತೆ ನಿಮಗೆ ಚೀನಾ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಈ ಮೂರು ಕೂಡ ಏನಾದ್ರು ಸೇರ್ಸ್ಕೊಬೇಕು ಅಂತ ಮಾಡ್ತಾರೆ ಸೇರ್ಸ್ಕೊತಾರೆ ಇದು ನೆಕ್ಸ್ಟ್ ಎರಡು ಸಾವಿರದ ಐದರಲ್ಲೂ ಕೂಡ ಏಷ್ಯಾ ಶೃಂಗಸಭೆ ಮಾಡ್ತಾರೆ ಈಸ್ಟ್ ಏಷ್ಯಾ ಪೂರ್ವ ಈಸ್ಟ್ ಏಷಿಯಾ ಓಕೆ ಸಮ್ಮಿಟ್ ಅಂತ ಕರಿತೀವಿ ಇದು ನನ್ನ ಸೆಟ್ ಒನ್ ಅಲ್ಲಿ ನಾನು ಕಂಪ್ ನಿಮಗೆ ಹೇಳಿದ್ದೆ ನಾನು ಓಕೆ ಸೊ ಈಸ್ಟ್ ಏಷ್ಯಾ ಸಮ್ಮಿಟ್ ಇದೆಯಲ್ಲ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದೆ ಎರಡ್ ಸಾವಿರದ ಐದರಲ್ಲಿ ಅದಕ್ಕೆ ಈಸ್ಟ್ ಏಷ್ಯಾ ಸಮ್ಮಿಟ್ ಮುಖಾಂತರ ಇದು ಕೂಡ ನಡೀತಾ ಇರುತ್ತೆ ವರ್ಷ ವರ್ಷ ನಡೆಯುತ್ತೆ ಈ ವರ್ಷ ನಾನು ಈಸ್ಟ್ ಏಷ್ಯಾ ಸಮ್ಮಿಟ್ ಕೂಡ ನಾನು ಸೆಟ್ ಒನ್ ಓಕೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸೆಟ್ ಒನ್ ವಿಡಿಯೋ ಕವರ್ ಮಾಡಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೆನ್ನೈಯಲ್ಲಿ ನಡೆದಿತ್ತು ಓಕೆ ಚೆನ್ನೈಲಿ ನಡೆದಿತ್ತು ಈಸ್ಟ್ ಏಷ್ಯಾ ಸಮಿಟ್ ಭಾರತದಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಭಾರತ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಈ ಒಂದು ಆಸಿಯನ್ ಜೊತೆ ಒಂದು ರೀತಿ ಸೇರಿಸ್ಕೊಳಕ್ಕೆ ಈಸ್ಟ್ ಏಷ್ಯಾ ಸಮ್ಮಿಟ್ ನ ಮಾಡ್ತಾರೆ ಎರಡ್ ಸಾವಿರದ ಐದ್ರಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಇದು ಸೊ ಆಸಿಯನ್ ಆಸಿಯನ್ ಯಾವ್ದಾದ್ರೂ ಜೊತೆ ಮಾಡುತ್ತೆ ಪ್ಲಸ್ ತ್ರೀ ಫೋರಂ ಇದು ಕೂಡ ನೆನ್ಪಿಟ್ಕೋಬೇಕು ಮಸ್ಟ್ ಈಸ್ಟ್ ಏಷ್ಯಾ ಸಮ್ಮಿಟ್ ಅಂದ್ರೆ ಪೂರ್ವ ಏಷ್ಯಾ ಶೃಂಗಸಭೆ ಸಭೆ ಅಂತ ಕರಿತವೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭಿಸಲಾಯಿತು ಇದು ವರ್ಷ ವರ್ಷ ನಡೀತಾ ಇದೆ ಈ ವರ್ಷ ಎಲ್ಲಿ ನಡೀತು ಚೆನ್ನೈಲಿ ನಡೀತು ಈಸ್ಟ್ ಏಷ್ಯಾ ಸಮಿಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಒನ್ ಅಂದ್ರೆ ಸೆಟ್ ಒನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕವರ್ ಮಾಡಿದ್ದು ಸೆಟ್ ತ್ರೀ ವಿಡಿಯೋ ಅಲ್ವಾ ಮೂರನೇ ವಿಡಿಯೋ ಒಂದನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಓಕೆ ಫೈನ್ ಈಗ ನಾವು ಆಶಿಯನ್ ಕಂಟ್ರಿ ಬಗ್ಗೆ ಯಾವಾಗಾಯಿತು ಏನು ಬಾಂಗ್ಲಾ ಬ್ಯಾಂಕಾಕ್ ಘೋಷಣೆ ಇವೆಲ್ಲ ನಾವು ನೋಡಾಯಿತು ಈಗ ನಾವು ಇ ಸಿ ಪಿ ಬರೋಣ ವೆರಿ ಇಂಪಾರ್ಟೆಂಟ್ ಈ ಯಾಕಂದ್ರೆ ಈಸ್ಟ್ ಏಷ್ಯಾ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಬಗ್ಗೆ ನೋಡಿದ್ಮೇಲೆ ಆಗ್ನೇಯ ರಾಷ್ಟ್ರಗಳನ್ನ ನೋಡಿದ್ಮೇಲೆ ಆರ್ ಇ ಸಿ ಪಿ ಬಗ್ಗೆ ನೋಡ್ಬೇಕಾಗುತ್ತೆ ಯಾಕಂದ್ರೆ ತುಂಬಾ ನ್ಯೂಸ್ ಅಲ್ಲಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಹೈ ಲೈಟ್ಸ್ ಅಲ್ಲಿ ಇದು ಓಕೆ ಆರ್ ಇ ಸಿ ಪಿ ಸೊ ಆರ್ ಇ ಸಿ ಪಿ ಅಂದ್ರೆ ಪ್ರಾದೇಶಿಕ ಸಮಗ್ರ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತ ಏನ್ ಕರಿತೀವಿ ಇದು ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ಭಾರತ ಇದಕ್ಕೆ ಸೈನ್ ಆಗ್ಲಿಲ್ಲ ಅಲ್ವಾ ಭಾರತ ಸೈನ್ ಆಗ್ಲಿಲ್ಲ ಇದರಲ್ಲಿ ಮುಖ್ಯವಾಗಿ ಆರ್ ಇ ಸಿ ಪಿ ಅಂದ್ರೆ ಏನು ಅಂದ್ರೆ ಜಸ್ಟ್ ನೀವು ಅರ್ಥ ಏನು ಅಂದ್ರೆ ಇಲ್ಲಿ ಆಸಿಯನ್ ರಾಷ್ಟ್ರ ಹತ್ತು ರಾಷ್ಟ್ರಗಳೇನು ನೋಡಿದ್ವಿ ನಾವು ಜೊತೆಗೆ ಪ್ಲಸ್ ಸಿಕ್ಸ್ ಓಕೆ ಪ್ಲಸ್ ಸಿಕ್ಸ್ ಆಸಿಯನ್ ಅಂದ್ರೆ ಟೆನ್ ಪ್ಲಸ್ ಸಿಕ್ಸ್ ಸೇರಿಸಿ ರೀಜನಲ್ ಕಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಅಂದ್ಬಿಟ್ಟು ಮಾಡಿದ್ದು ಆದರೆ ಈಗ ಇದಕ್ಕೆ ಭಾರತ ಸಿಗ್ನೇಚರ್ ಹಾಕಿಲ್ಲ ಇವಾಗ ಟೋಟಲ್ ಆಸಿಯನ್ ಹತ್ತು ರಾಷ್ಟ್ರ ಪ್ಲಸ್ ಐದು ರಾಷ್ಟ್ರಗಳು ಇದಕ್ಕೆ ಸಿಗ್ನೇಚರ್ ಹಾಕಿವೆ ಅಂದ್ರೆ ಈ ಸಿಗ್ನೇಚರ್ ಹಾಕಿದ್ರಿಂದ ಏನಾಯ್ತು ಭಾರತ ಯಾಕೆ ಹಾಕಲಿಲ್ಲ ಸೊ ಇದೆಲ್ಲ ನಾವು ಡೀಟೇಲ್ ಡಿಸ್ಕಸ್ ಮಾಡಬೇಕಾಗತ್ತೆ ಫಸ್ಟ್ ಪಿ ಬಗ್ಗೆ ಏನು ಅಂತ ತಿಳ್ಕೊಂಡ್ಬೋಣ ಆಮೇಲೆ ಬಿಕ್ ಡೀಟೇಲ್ ಡಿಸ್ಕಸ್ ಮಾಡೋಣ ಇದೊಂದು ನೋಡಿ ಆ ಆರು ರಾಜ್ ರಾಷ್ಟ್ರಗಳು ಅಂತ ಹೇಳಿದೆ ನಿಮಗೆ ಅಲ್ವಾ ಇದೊಂದು ಏಷ್ಯಾ ಸ್ಪೆಸಿಫಿಕ್ ಪ್ರಾದೇಶಿಕ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘದ ಹತ್ತು ಸದಸ್ಯ ರಾಷ್ಟ್ರಗಳು ಮತ್ತು ಆಸಿಯಾನ್ ಐದು ಎಫ್ ಟಿ ಎಗಳು ಸೇರಿ ಪ್ರಾದೇಶಿಕ ಸಮಗ್ರ ಸಹಭಾಗಿತ್ವಕ್ಕೆ ಸಿಗ್ನೇಚರ್ ಹಾಕಿದೆ ಪಾಲುದಾರ ಯಾವುದೂ ಆಸ್ಟ್ರೇಲಿಯಾ ಚೀನಾ ಜಪಾನ್ ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ ಮತ್ತೆ ದಕ್ಷಿಣ ಕೊರಿಯಾ ಕೂಡ ಇದರಲ್ಲಿದೆ ಆದರೆ ಇಂಡಿಯಾ ಇಲ್ಲ ಯಾಕಂದ್ರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಹೊರಗುಳಿತು ನವಂಬರಲ್ಲಿ ಅಲ್ವಾ ಇದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸಿ ಪಿ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಔಪಚಾರಿಕವಾಗಿ ನವಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಬೋಡಿಯಾದಲ್ಲಿ ನಡೆದ ಆಸಿಯನ್ ಶೃಂಗಸಭೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಏನಕ್ಕೆ ಇದು ಡಿಸ್ಕಸ್ ಆಗುತ್ತೆ ಸಿ ನಾವು ಒಂದು ಆಗ್ನೇಯ ರಾಷ್ಟ್ರಗಳಂತ ಏನು ಕರೆದೆ ನಾನು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ಜೊತೆಗೆ ನಮ್ಮ ಒಂದು ಈಸ್ಟ್ ನೇಷನ್ ಅಂತ ಕರಿತೀವಿ ಅಂದ್ರೆ ಅಲ್ವಾ ಈಸ್ಟ್ ನೇಷನ್ ಅಂದ್ರೆ ಪೂರ್ವ ರಾಷ್ಟ್ರ ರಾಜ್ಯ ರಾಷ್ಟ್ರಗಳು ಚೀನಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಅಲ್ವಾ ಅವುಗಳು ಜೊತೆಗೆ ನಮ್ದು ಸೌತ್ ಸೌತ್ ರಾಷ್ಟ್ರಗಳಂದ್ರೆ ಯಾವುದು ಭಾರತ ಅಂದ್ರೆ ಪ್ರಮುಖವಾಗಿರೋ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನ ಸೇರಿಸ್ಕೊಂಡು ಇದನ್ನ ಮಾಡಬೇಕು ಅಂತ ಮಾಡಿದ್ರು ಇದ್ರಿಂದ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಆರ್ ಸಿ ಪಿ ಮುಖಾಂತರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ ಎಫ್ ಟಿ ಎ ಅಂತ ಕರಿತೀವಿ ಫ್ರೀ ಟ್ರೇಡ್ ಮುಕ್ತ ವ್ಯಾಪಾರ ನೀತಿ ಈ ಮುಕ್ತ ವ್ಯಾಪಾರ ನೀತಿ ಆದಾಗ ಏನಾಗುತ್ತೆ ಅಲ್ಲಿ ಉತ್ಪಾದನೆಗಳನ್ನ ಇಲ್ಲಿಗೆ ಏನು ಸುಂಕ ಸುಂಕ ವಿಧಿಸುತ್ತೆ ಕಳಿಸ್ತಕ್ಕಂಥದ್ದು ಈ ರಾಷ್ಟ್ರಗಳ ನಡುವೆ ಈ ಹದಿನಾರು ರಾಷ್ಟ್ರಗಳ ನಡುವೆ ಆದರೆ ಭಾರತ ಈಗ ಹೊರಗೊಳ್ದು ಈಗ ಹದಿನೈದು ರಾಷ್ಟ್ರಗಳ ನಡುವೆ ವಿಥೌಟ್ ಎನಿ ಸುಂಕ ಹದ್ ಮುಂದಿನ ಹದಿನೈದು ವರ್ಷಗಳ ಕಾಲ ಆ ದೇಶದಿಂದ ಆಮೋದು ಮಾಡ್ಕೊಳ್ತಕ್ಕಂಥ ವಸ್ತುಗಳು ಸುಂಕ ಆಗಲ್ಲ ಈ ನಾವು ಏನು ರಫ್ತು ಮಾಡ್ತೀವಿ ಇನ್ನೊಂದು ದೇಶಕ್ಕೆ ಆ ದೇಶಗಳು ಈ ಹದಿನೈದು ದೇಶಗಳಲ್ಲಿ ಯಾವುದೇ ಇದಾಗಲ್ಲ ಮೊದಲು ಹದಿನಾರು ಇದ್ದದ್ದು ಭಾರತ ಇಲ್ಲ ಇವಾಗ ಯಾಕಂದ್ರೆ ಅದು ಹೊರಗೊಳ್ದಿದೆ ಇದು ನೆನಪಿಡ್ಕೋಬೇಕು ನೀವು ಸೊ ಆ ಈ ರೀಜನಲ್ ಕಂಪ್ರೆಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂದರೆ ರಾಷ್ಟ್ರಗಳು ಅಂತ ಇಲ್ಲಿ ನಿಮಗೆ ಮಾರ್ಕ್ ಇದೆ ನ್ಯೂಜಿಲ್ಯಾಂಡ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಓಕೆ ಪ್ಲಸ್ ಹತ್ತು ರಾಷ್ಟ್ರಗಳು ಇದು ಈ ಏರಿಯಾ ಭಾರತ ಆಗಿರ್ಬೋದು ಆಯಿತಾ ಇಲ್ಲಿ ಮುಖ್ಯವಾಗಿ ನೀವು ಏನು ನೋಡಬೇಕು ಅಂದರೆ ಈ ರಾಷ್ಟ್ರಗಳನ್ನ ನೀವು ನೆನ್ ನೆನ್ಪಿಟ್ಕೊಳ್ಳಿ ಒಂದು ಇನ್ನೊಂದೇನು ಅಂತಂದರೆ ಆರ್ ಇ ಸಿ ಪಿ ಅಂತಕ್ಕಂಥದ್ದು ಏನಕ್ಕೆ ಮುಖ್ಯವಾಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದು ಒಂದು ರೀಜನಲ್ ಟ್ರೇಡ್ ಅಂತ ಏನು ಕರಿತೀವಿ ಪ್ರಾದೇಶಿಕ ವ್ಯಾಪಾರ ಒಪ್ಪಂದದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಏನಕ್ಕೆ ಪತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಅಂದ್ರೆ ವಿಶ್ವದ ಜನಸಂಖ್ಯೆಯಲ್ಲಿ ಅರ್ಧಷ್ಟು ಜನ ಈ ಭಾಗದಲ್ಲಿ ಸಿಗ್ತಾರೆ ಯಾವ ಭಾಗದಲ್ಲಿ ನಾನೇನು ಇಲ್ಲಿ ಮಾರ್ಕ್ ಇದೆಯಲ್ಲ ಈ ಭಾಗದಲ್ಲಿ ಆರ್ಇ ಸಿ ಪಿ ಕಂಟ್ರೀಸ್ ಅಂತ ಈಗ ಏನು ಕರಿತೀವಿ ಈ ಭಾಗದಲ್ಲಿ ಅರ್ಧಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನ ಸಿಗ್ತಾರೆ ಯಾಕಂದ್ರೆ ಚೀನಾ ಭಾರತದಲ್ಲಿ ಜನಸಂಖ್ಯೆ ನಿಮಗೆ ಗೊತ್ತಿದೆ ಮತ್ತೆ ವಿಶ್ವದ ರಫ್ತಿನ ಪಾಲು ಭಾಗದಷ್ಟು ಕಾಲು ಭಾಗದಷ್ಟು ಕೊಡಗಿನ ರಫ್ತು ಮಾಡೋದ್ರಲ್ಲಿ ಕಾಲು ಭಾಗದಷ್ಟು ಈ ರೀಜನ್ ಇಂದನೆ ಆಗ್ತಕ್ಕಂಥದ್ದು ಒನ್ ಬೈ ಫೋರ್ತ್ ಅಂತ ಕರಿತೇನೆ ನಾಲ್ಕನೇ ಒಂದು ಭಾಗ ಮತ್ತೆ ಜಾಗತಿಕ ಒಟ್ಟು ದೇಶೀಯ ಉತ್ಪನ್ನ ಜಿ ಡಿ ಪಿ ಇದೆಯಲ್ಲ ಯಾವುದು ವರ್ಲ್ಡ್ ಜಿ ಡಿ ಪಿ ಅಂದ್ರೆ ಮೂವತ್ತು ಪರ್ಸೆಂಟ್ ಅಷ್ಟು ಈ ಒಂದು ರೀಜನ್ ಇಂದನೆ ಸಿಗ್ತಕ್ಕಂಥದ್ದು ಅದಕ್ಕೆ ಆರ್ ಇ ಸಿ ಪಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈಗ ನಾವು ಆರ್ ಇ ಸಿ ಪಿ ಬಗ್ಗೆ ಆಕ್ಚುಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಬರೀ ಆರ್ ಇ ಸಿ ಪಿ ಅಂದ್ರೇನು ಅದೇ ಪರ್ಪಸ್ ಯಾವಾಗ ಬಂತು ಅದನ್ನ ಮಾತ್ರ ಹೇಳಬೇಕಾಗಿತ್ತು ನಿಮಗೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಕಾಂಬೋಡಿಯಾದ ಆಸಿಯನ್ ಶೃಂಗಸಭೆಯಲ್ಲಿ ಆಗಿರ್ತಕ್ಕಂಥದ್ದು ಭಾರತ ಇದರಲ್ಲಿ ಹೊರಗೂಡಿದೆ ಎಷ್ಟು ಟೋಟಲ್ ಟೆನ್ ಪ್ಲಸ್ ಸಿಕ್ಸ್ ಇತ್ತು ಅದರಲ್ಲಿ ಭಾರತ ಹಾಕಿಲ್ಲ ಅದಕ್ಕೆ ಟೆನ್ ಪ್ಲಸ್ ಫೈವ್ ಅಗ್ರಿಮೆಂಟ್ ಆಗಿದೆ ಇದ್ರ ಬಗ್ಗೆ ನಾನು ಹೇಳಬೇಕಾಗಿತ್ತು ಅದಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಪ್ಲಸ್ ಅಡಿಷನಲ್ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತೇಳಿ ಏನಕ್ಕೆ ಭಾರತ ರಿಜೆಕ್ಟ್ ಮಾಡ್ತು ಇದರಿಂದ ಬರೀ ಅನುಕೂಲ ಬರೀ ಅನನುಕೂಲ ಮಾತ್ರ ಐತೆ ಅನುಕೂಲ ಇಲ್ವಾ ಸೊ ಇದ್ರ ಎಲ್ಲ ಬಗ್ಗೆ ನಾನು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಡೀಟೇಲ್ ಕೊಡ್ತೀನಿ ತುಂಬ ಡೀಟೇಲ್ ಹೋಗಕ್ಕೆ ಹೋಗಲ್ಲ ಸಂಕ್ಷಿಪ್ತವಾಗಿ ಕೊಡ್ತೀನಿ ಏನಕ್ಕೆ ಭಾರತ ಸಹಿ ಹಾಕಿಲ್ಲ ಏನಕ್ಕೆ ಭಾರತ ಇಂಥಗಳ ಕಾರಣ ಏನು ಅಂತಂದ್ರೆ ಸಿ ಫಸ್ಟು ಭಾರತದ್ದು ವ್ಯಾಪಾರ ನೀವು ನೋಡಿ ಅಂದರೆ ವ್ಯಾಪಾರದ ಕೊರತೆ ಟ್ರೇಡ್ ಡಿಫಿಷಿಯೇಟ್ ಅಂತ ಕರಿತೀವಿ ಅಂದ್ರೆ ಟ್ರೇಡ್ ಡಿಫಿಶಿಯೇಟ್ ಅಂದ್ರೆ ಏನು ವ್ಯಾಪಾರ ಕೊರತೆ ಅಂದ್ರೇನು ನಾವೇನು ಆಮದು ಮಾಡ್ತೀವಿ ರಫ್ತು ಏನು ತಗೋತೀವಿ ಇದೆರಡು ನೋಡಿದಾಗ ರಫ್ತು ರಫ್ತು ಏನಿದೆ ಆ ರಫ್ತು ಮಾಡ್ತಕ್ಕಂಥ ಪದಾರ್ಥಗಳಿಗೂ ಆಮದು ಮಾಡ್ಕೊಳ್ತಕ್ಕಂಥ ಪದಾರ್ಥಗಳ ಒಂದು ವ್ಯತ್ಯಾಸ ನೋಡಿದಾಗ ನಾವು ಧನಾತ್ಮಕ ಪಾಸಿಟಿವ್ ಇದ್ರೆ ನಮ್ಮ ವ್ಯಾಪಾರ ಕೊರತೆ ಚೆನ್ನಾಗಿದೆ ಇಲ್ಲ ಅಂತ ಅರ್ಥ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ರಾಷ್ಟ್ರಗಳು ಈಗೇನು ನಾವು ಅಸೋಸಿಯೇಷನ್ ಸೌತ್ ಈಸ್ಟ್ ಡೇಷನ್ ಅಂತ ಹೇಳಿದ್ವಲ್ಲ ಈ ರಾಷ್ಟ್ರಗಳಾಗಿರ್ಬೋದು ಚೀನಾ ಆಗಿರ್ಬೋದು ಈ ಜಪಾನ್ ಆಗಿರ್ಬೋದು ಅಲ್ಲಿಗೆ ನೋಡಿದಾಗ ನಮ್ಮ ವ್ಯಾಪಾರ ಕೊರತೆ ಜಾಸ್ತಿ ಇದೆ ನೆಗೆಟಿವ್ ಇದೀವಿ ಅಂದರೆ ನಾವು ರಫ್ತು ಜಾಸ್ತಿ ಮಾಡ್ಕೊ ರಫ್ತನ ಕಮ್ಮಿ ಮಾಡಿದೀವಿ ಆಮದುನ ಜಾಸ್ತಿ ಮಾಡ್ಕೋತಾ ಇದೀವಿ ಅಲ್ವಾ ಇಂಪೋರ್ಟ್ನ ಜಾಸ್ತಿ ಮಾಡ್ಕೋತಾ ಇದೀವಿ ಎಕ್ಸ್ಪೋರ್ಟ್ನ ಕಮ್ಮಿ ಮಾಡಿದೀವಿ ಅದರಿಂದ ನಾವು ನೆಗೆಟಿವ್ ಅಲ್ಲಿದ್ದೀವಿ ಅದಕ್ಕೆ ಇದು ಒಂದು ಮುಖ್ಯವಾಗಿ ಕಾರಣ ಒಂದು ಇನ್ನೊಂದು ಇನ್ನೊಂದು ಏನಾಗುತ್ತೆ ಅಂದರೆ ಈ ಮಾಡ್ಕೊಂಡಾಗ ಏನಾಗುತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಕ್ತ ವ್ಯಾಪಾರ ನಿಂತ ನಾನು ಹೇಳ್ತೆ ಸುಂಕಗಳು ವಿದ ಆಗ ಚೀನಾ ಏನ್ ಮಾಡುತ್ತೆ ತನ್ನ ಸರಕುಗಳನ್ನ ಡಂಪಿಂಗ್ ಮಾಡುತ್ತೆ ಭಾರತದ ಮೇಲೆ ಆವಾಗ ಆಟೋಮೆಟಿಕ್ ನಾವು ಭಾರತದಲ್ಲಿ ಇರ್ತಕ್ಕಂಥ ಉದ್ಯೋಗಗಳು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಅವ್ರಿಗೆ ಹೊಡ್ತಾ ಬೀಳುತ್ತೆ ನಿಮ್ಗೊತ್ತು ಚೀನಾದ ಪದಾರ್ಥಗಳು ಎಷ್ಟು ಕಮ್ಮಿ ಬೆಲೆಗೆ ಸಿಗ್ತವೆ ಅಂತ ಏನಕ್ಕೆ ಅವ್ರು ಯೂಸ್ ಮಾಡ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ಆದ್ರೆ ನಮ್ಮ ಭಾರತದಲ್ಲಿ ಆ ರೀತಿ ನಮ್ಗೆ ಒಂದು ಎಲೆಕ್ಟ್ರಾನಿಕ್ ಟೆಕ್ನಾಲಜಿಗಳೂ ನಾವು ಆ ಚೀನಾದಷ್ಟು ಮುಂದೆ ಬಂದಿಲ್ಲ ಸೊ ಅದರಿಂದ ಡಂಪಿಂಗ್ ಸ್ಟಾರ್ಟ್ ಆಗುತ್ತೆ ಇದರಿಂದ ನಮ್ಮ ಒಂದು ಪ್ರಾದೇಶಿಕವಾಗಿರ್ತಕ್ಕಂಥ ಉದ್ಯೋಗಿಗಳಿಗೆ ಎಫೆಕ್ಟ್ ಆಗುತ್ತೆ ಒಂದು ರೀಸನ್ ಇನ್ನೊಂದು ಸ್ವಯಂ ಪ್ರಚೋದಕ ಕಾರ್ಯವಿಧಾನ ಸ್ವೀಕರಿಸಿರಲಿಲ್ಲ ಅಂತ ಹೇಳಿ ಭಾರತ ಒಂದು ಸ್ವಯಂ ಪ್ರಚೋದಿತ ಕಾರ್ಯವಿಧಾನ ಹೇಳುತ್ತೆ ಏನೊಂದು ಸ್ವಯಂ ಪ್ರಚೋದಿತ ಕಾರ್ಯವಿಧಾನ ಅಂದ್ರೆ ಈ ಆಮೋದು ನಾವು ಏನ್ ಮಾಡ್ಕೋತೀವಲ್ಲ ಈಗ ಫಾರ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ನಿಮಗೆ ಹಾಲು ಡೈರಿ ಡೈಲಿ ಉತ್ಪನ್ನಗಳಿಗೆ ಹೆಚ್ಚು ಇದು ಅಲ್ಲಿ ನಾವು ಆಮದು ಮಾಡ್ಕೊಂಡ್ರೆ ನಮ್ಮ ಒಂದು ಡೈರಿ ಉತ್ಪನ್ನಕ್ಕೆ ಏನಾಗುತ್ತೆ ನಮ್ಮ ದೇಶದ ಡೈರಿ ಉತ್ಪನ್ನಕ್ಕೆ ಎಫೆಕ್ಟ್ ಆಗುತ್ತೆ ಅಲ್ವಾ ಕೊಡ್ಲಿಪೆಟ್ ಬೀಳುತ್ತೆ ಸೊ ಈಗ ಏನು ಹೇಳುತ್ತೆ ಭಾರತ ಅಂದರೆ ಸ್ವಯಂ ಪ್ರಚೋದಕ ಕಾರ್ಯವಿಧಾನ ಅಂದರೆ ನಾವೇನು ಆಮದು ಮಾಡ್ಕೋತೀವಿ ಬೇರೆ ದೇಶದಿಂದ ಅದಕ್ಕೊಂದು ಮಿತಿ ಮಾಡೋಣ ಸೊ ಇದು ಮಿತಿನ ಜಾಸ್ತಿ ಮಾಡಿದ್ರೆ ಆಮೇಲೆ ಸುಂಕ ವಿತ್ತಣ ಅಂತ ಹೇಳುತ್ತೆ ಆದರೆ ಈ ಒಂದು ಬೇರೆ ರಾಷ್ಟ್ರಗಳು ಅದಕ್ಕೆ ಒಪ್ಕೊಳ್ಳಲ್ಲ ಆ ಈ ಒಂದು ಕಾರಣದಿಂದ ಕೂಡ ಭಾರತ ಇದರಿಂದ ಹಿಂದೆ ಬೀಳುತ್ತೆ ಒಂದು ಮತ್ತೆ ದೇಶೀಯ ಉದ್ಯಮದ ರಕ್ಷಣೆಗೋಸ್ಕರ ಅಂದರೆ ನಾನು ನಿಮ್ಗೆ ಹೇಳಿದ ಡೈರಿ ಪ್ರಾಡಕ್ಟ್ ಆಗಿರ್ಬೋದು ಆಸ್ಟ್ರೇಲ್ ನ್ಯೂಜಿಲ್ಯಾಂಡ್ಗಳ ಜೊತೆ ತೀವ್ರ ಸ್ಪರ್ಧೆ ಏರ್ಪಡುತ್ತೆ ಮತ್ತು ಡೈರಿ ಸ್ಟೀಲ್ ಉತ್ಪನ್ನಗಳಾಗಿರ್ಬೋದು ಚೀನಾದಿಂದ ಬರ್ತಕ್ಕಂಥದ್ದಾಗಿರ್ಬೋದು ಕಳಪೆ ಮಟ್ಟದ ಸ್ಟೀಲ್ ಉತ್ಪನ್ನ ಅದನ್ನ ನಾವು ಇಲ್ಲಿ ತಗೊಂಡ್ರೆ ಪುನಃ ಎಗೇನ್ ಒಂದು ಕಳಪೆ ಒಂದು ಜೊತೆಗೆ ಕಮ್ಮಿ ರೇಟ್ ಆಗಿ ಇದಾಗುತ್ತೆ ಮತ್ತೆ ಇದು ಎಷ್ಟು ವರ್ಷ ತನಕ ಹೋಗ್ಲಿ ಒನ್ ಇಯರ್ ಆದ್ರೆ ಓಕೆ ಫೈನ್ ಒನ್ ಇಯರ್ ಆದ್ರೆ ಮಾಡ್ಕೋಬಹುದು ಅಂತ ಮಾಡ್ಬೋದು ಹದಿನೈದು ವರ್ಷ ತನಕ ಓಕೆ ಹದಿನೈದು ವರ್ಷ ತನಕ ಝೀರೋ ದೇರ್ ಇಸ್ ನೋ ಟ್ಯಾಕ್ಸ್ ಅಥವಾ ಡ್ಯೂಟೀಸ್ ಅಥವಾ ಏನೂ ಹಾಕಂಗಿಲ್ಲ ಸುಂಕಗಳನ್ನ ಹಾಕಂಗಿಲ್ಲ ಸೊ ಅದರಿಂದ ಇದು ಮುಖ್ಯವಾಗಿ ಹಿಂದುಳಿಯಕ್ಕೆ ಸಾಧ್ಯ ಆಗಿತ್ತು ಹಾಗಾದರೆ ನೀವು ಕೇಳಬಹುದು ಇದರಿಂದ ಉಪಯೋಗ ಭಾರತಕ್ಕೆ ಈ ಒಂಚೂರು ಇಲ್ವಾ ಅಂತ ಇದೆ ಉಪಯೋಗ ಇದೆ ನಮ್ಮ ಒಂದು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಇದೆ ಐ ಎ ಅಂತ ಕರಿತೀವಿ ಇದು ಮಾಡುತ್ತೆ ಇದೊಂದು ಎನ್ ಜಿ ಒ ರೀತಿ ನಮ್ಮ ಒಂದು ಭಾರತದ ಎಕನಾಮಿ ಬಗ್ಗೆ ಸರ್ಕಾರಕ್ಕೆ ತಿಳಿಸ್ತಾ ಇರುತ್ತೆ ಸೊ ಇದೇನು ಹೇಳುತ್ತೆ ಅಂದರೆ ನಾವು ಐ ಟಿ ಬಿ ಟಿಗಳಲ್ಲಿ ಆಯಿತಾ ಜಾಸ್ತಿ ಇದ್ದೀವಿ ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಸೇವೆಗಳಲ್ಲಿ ನಾವು ಬೇರೆ ರಾಷ್ಟ್ರಗಳಿಗಿಂತ ಈ ಒಂದು ಆಸಿಯನ್ ರಾಷ್ಟ್ರಗಳಿಗಿಂತ ಹೆಚ್ಚು ಮುಂದೆ ಇದ್ದೀವಿ ಇದನ್ನು ನಾವು ರಫ್ತು ಮಾಡ್ಬೋದಾಗಿತ್ತಲ್ಲ ಅಂತ ಹೇಳುತ್ತೆ ಅಂದ್ರೆ ನಮ್ಮ ಶಿಕ್ಷಣ ಜಾಸ್ತಿ ಇದೆ ಜನಗಳಲ್ಲಿ ಬಂದು ಶಿಕ್ಷಣ ಕಲಿಯಬಹುದು ಅವ್ರ ಮೇಲೆ ನಾವು ಟ್ಯಾಕ್ಸ್ ಹಾಕ್ಬೋದಾಗಿತ್ತು ಮತ್ತು ನಮಗೆ ದುಡ್ಡು ಹರಿವು ಬರ್ತಾಯಿತ್ತು ಶಿಕ್ಷಣದ ಮುಖಾಂತರ ಆರೋಗ್ಯದ ಮುಖಾಂತರ ನಿಮ್ಗೆ ಗೊತ್ತು ಭಾರತಕ್ಕೆ ಬರ್ತಾರೆ ಚೆನ್ನೈಗೆ ಜಾಸ್ತಿ ಬರ್ತಾರೆ ಅಂತ ಆರೋಗ್ಯಕ್ಕೆ ಹಾಸ್ಪಿಟಲೈಸ್ಗೋಸ್ಕರ ಪ್ರದೇಶಗಳಿಂದ ಮತ್ತು ಐ ಟಿ ಬಿ ಟಿಲ್ ನಿಮ್ಗೆ ಗೊತ್ತಿದೆ ನಮ್ಮ ಬೆಂಗಳೂರು ನಮ್ಮ ಭಾರತ ಭಾರತ ಬೆಂಗಳೂರು ಐ ಟಿ ಸೆಕ್ಟರ್ ಅಂತಲೇ ಕರಿತೀವಿ ಸೊ ಅಲ್ವಾ ಸೊ ಇದರಿಂದ ನಮಗೆ ಅನುಕೂಲ ಆಗ್ತಾ ಇತ್ತು ಒಂದು ಮತ್ತೆ ಈ ಅನನುಕೂಲಗೂ ಅನುಕೂಲ ಹೋಲಿಸ್ಕೊಂಡ್ರೆ ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಆಗ್ತಾ ಇತ್ತು ಅಲ್ವಾ ಅನಾನುಕೂಲ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಭಾರತ ಸರ್ಕಾರ ಮಾಡಿದೆ ಬಟ್ ಈ ಸಿ ಐ ಐ ಐ ಏನು ಹೇಳುತ್ತೆ ಅಂದರೆ ಅಟ್ ಪ್ರೆಸೆಂಟ್ ನಮ್ಗೆ ಹಂಗೆ ಅನಿಸ್ತಿದೆ ಯಾಕಂದರೆ ನಾವು ಲಾಂಗ್ ಡ್ಯೂರೇಷನ್ ನೋಡಬೇಕು ಓಕೆ ಲಾಂಗ್ ಡ್ಯೂರೇಷನ್ ತುಂಬ ದೂರದೃಷ್ಟಿಯಿಂದ ನೋಡ್ಕೋಬೇಕು ದೂರದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಇವಾಗ ನಮಗೆ ಪೆಟ್ ಕೊಡ್ಲಿಪೆಟ್ ಬೀಳ್ಬೋದು ಆದರೆ ನಮ್ಮ ಒಂದು ಉದ್ಯೋಗಗಳೇನಾಗುತ್ತೆ ಆ ಉದ್ಯೋಗ ತಕ್ಕಂತೆ ಅಂದರೆ ಏನಾಗುತ್ತೆ ಸ್ಪರ್ಧಾತ್ಮಕ ಹೊತ್ತಿಗೆ ಅವರ ಮನಸ್ಸು ಹೊರತು ಬಿಡುತ್ತೆ ಅವಾಗೇನಾಗುತ್ತೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ತಿಗೆ ಏನು ಮಾಡಬೇಕು ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ರಿಸರ್ಚ್ ಆಗ್ಬೋದು ಮಾಡ್ತಾರೆ ಲಾಂಗ್ ಪೀರಿಯಡ್ಗೆ ನಮಗೆ ಇದು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ತಾರೆ ಇವನ್ ದಟ್ ಇಸ್ ಆಲ್ಸೋ ಕರೆಕ್ಟ್ ಆಯಿತಾ ಅದರಿಂದ ಸಿ ಐ ಇದನ್ನು ಮಾಡ್ಕೋಬೇಕಾಗಿತ್ತು ಅಂತ ಭಾರತಕ್ಕೆ ಒಂದು ಶಿಫಾರಸು ಕೂಡ ಮಾಡಿತ್ತು ಆದರೆ ಭಾರತ ಏನು ಮಾಡ್ತು ಅಂದರೆ ಅನುಕೂಲ ಆಗುತ್ತೆ ಬಟ್ ಅನಾನುಕೂಲ ಜಾಸ್ತಿ ಇರೋದ್ರಿಂದ ಇದು ಮಾಡ್ಕೊಳ್ಳಿಲ್ಲ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಬಟ್ ಎಗೇನ್ ಇಟ್ ಈಸ್ ಇಟ್ ಈಸ್ ದಿಸ್ ಇಸ್ ನಾಟ್ ಏನೋ ನಾನು ಈ ಬೇರೆ ಬೇರೆ ಆರ್ಗನೈಸೇಷನ್ ಕಂಪ್ಲೀಟ್ ಮಾಡಬೇಕಾಗಿದೆ ಅದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟ್ ಒಂದು ಆರ್ಗನೈಜೇಷನ್ಗೆ ಹೋಗೋಣ ಓಕೆ ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡೀಸ್ ಅಂತ ಹೇಳಿ ವಿಶ್ವ ಚುನಾವಣಾ ಸಂಘ ಸಂಸ್ಥೆಗಳ ಒಂದು ಸಾಮಾನ್ಯ ಸಭೆ ಜನರಲ್ ಓಕೆ ಜನರಲ್ ಸಭೆ ಒಂದು ನಡೆದಿದೆ ಎಲ್ಲಿ ಬೆಂಗಳೂರಲ್ಲಿ ಎಕ್ಸಾಂಪಲ್ ಕೇಳ್ತಾನೆ ಎಫ್ ಡಿ ಎಸ್ ಡಿ ಎಲ್ಲೂ ಕೇಳ್ತಾರೆ ಪಿ ಎಸ್ ಎಲ್ ಕೇಳ್ತಾರೆ ಕೆ ಎಸ್ ಎಲ್ ಕೇಳ್ತಾರೆ ಎಲ್ಲಾ ಎಕ್ಸಾಂಪಲ್ ಕೇಳ್ತಾರೆ ಬೆಂಗ್ಳೂರಲ್ಲಿ ನಡೀತು ಅನ್ನೋದು ಮಾತ್ರ ನಮ್ಮ ಇದು ನಾಲ್ಕನೇ ಒಂದು ಸಾಮಾನ್ಯ ಶೃಂಗಸಭೆ ಓಕೆ ಏನಿದು ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡಿ ಅಂತಂದ್ರೆ ಬಗ್ಗೆ ತಿಳ್ಕೊಬೇಕಾಗುತ್ತೆ ಇದು ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆ ಮಾಡಿದ್ದು ದಕ್ಷಿಣ ಕೊರಿಯಾ ಸಾಂಗ್ ಡೂನಲ್ಲಿ ಸ್ಥಾಪನೆ ಮಾಡಿದ್ದು ಅಕ್ಟೋಬರ್ ಹದಿನಾಲ್ಕರಂದು ಇದು ಏನಂದ್ರೆ ಚುನಾವಣಾ ನಿರ್ವಹಣಾ ಸಂಸ್ಥೆಗಳು ಅಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ದೇಶ ಆಗಲಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೆ ಎಲ್ಲ ದೇಶಗಳಲ್ಲಿ ಏನಾಗಿದೆ ಚುನಾವಣಾ ಆಯೋಗ ಇರಲೇಬೇಕು ಒಂದು ಯಾವ್ದಾರು ಒಂದು ಚುನಾವಣೆ ಕಂಡಕ್ಟ್ ಮಾಡೋಕೆ ಏನಾದ್ರು ಒಂದು ಸಂಸ್ಥೆ ಇರಲೇಬೇಕಲ್ವ ಸೊ ಈ ಸಂಸ್ಥೆಗಳು ಸೇರಿಕೊಂಡು ದಕ್ಷಿಣ ಕೊರಿಯಾದಲ್ಲಿ ಸ್ಥಾಪನೆ ಮಾಡಿದ್ದು ಅಂದರೆ ಇದನ್ನೇ ಏನಾಗುತ್ತೆ ಅಂದ್ರೆ ಇದ್ರದ್ದು ಒಂದು ಸಚಿವಾಲಯ ಏನಿದೆ ಸೆಕ್ರೆಟರಿಯೇಟ್ ಆಫೀಸ್ ಸಿಯೋಲ್ನಲ್ಲಿ ಇದೆ ಓಕೆ ಸಿಯೋಲ್ನಲ್ಲಿದೆ ಇದು ಕೂಡ ನೆನ್ಪಿಟ್ಕೋಬೇಕು ಎರಡು ಸಾವಿರದ ಹದಿಮೂರು ಸ್ಥಾಪನೆ ಮಾಡಿದ್ದು ಇದರ ಪರ್ಪಸ್ ಏನಪ್ಪ ಗುರಿ ಏನಪ್ಪ ಅಂದ್ರೆ ವಿಶ್ವಾದ್ಯಂತ ಉಚಿತ ನ್ಯಾಯಯುತ ಪಾರದರ್ಶಕ ಭಾಗವಹಿಸಿಕ ಚುನಾವಣೆಗಳನ್ನು ನಡೆಸುವಲ್ಲಿ ದಕ್ಷತೆ ಮತ್ತು ಪರಿಮಾಣ ಪರಿಣಾಮಕತ್ವವನ್ನು ಬಳಸುವ ಗುರಿ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಒಂದಷ್ಟು ಚುನಾವಣೆಯ ವ್ಯವಸ್ಥೆ ಏನಿದೆ ಬೇರೆ ದೇಶದಲ್ಲಿ ಏನಿದೆ ಇದರಲ್ಲಿ ಯಾವುದು ಚೆನ್ನಾಗಿದೆ ಕಂಪೇರ್ ಮಾಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಓಕೆ ಮತ್ತೆ ಪಾರದರ್ಶಕವಾಗಿರಬೇಕು ಹೆಂಗಿರಬೇಕು ಅಂತ ಚುನಾವಣೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಇರಬಾರ್ದು ಅಂತೇಳಿ ಮತ್ತೆ ಎಲ್ಲ ರಾಷ್ಟ್ರಗಳು ಇದರಿಂದ ಮಾಡಿದಾಗ ಏನಾಗುತ್ತೆ ಅವರಲ್ಲಿರ್ತಕ್ಕಂಥ ಇದನ್ನು ನಾವು ತೊಗೋಬೋದಾಗಿದೆ ನಮ್ಮಲ್ಲಿರೋದನ್ನ ಅವ್ರು ತಗೋತಾರೆ ಸೊ ಅಂದರೆ ಚುನಾವಣಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಕ್ಕೋಸ್ಕರ ಇದು ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ನಾಲ್ಕನೇ ಸಾಮಾನ್ಯ ಸಭೆ ಬೆಂಗಳೂರಲ್ಲಿ ಎರಡು ನಡೆದಿರತಕ್ಕಂಥದ್ದು ಇತ್ತೀಚೆಗೆ ಓಕೆ ಇದು ವೆರಿ ಇಂಪಾರ್ಟೆಂಟ್ ಸಂಯೋಜನೆ ಅಂದ್ರೆ ಇದು ಬರೀ ಏಷ್ಯಾ ಕಂಟ್ರಿಲಿ ಮಾತ್ರ ಇಲ್ಲ ಇಲ್ಲಿ ಇಲ್ಲಿ ಎಲ್ಲ ಒಂದು ಕಂಡ ಖಂಡಗಳಲ್ಲೂ ಸಿಗ್ತಾರೆ ಆಫ್ರಿಕಾದಿಂದ ಅಮೆರಿಕಾದಿಂದ ಯುರೋಪ್ನಿಂದ ಓಶಾನಿಯಾ ಓಷಾನಿಯಾ ಅಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಓಕೆ ಸೊ ಎಲ್ಲ ಕಡೆ ಪ್ರಾದೇಶಿಕ ಸಂಘಗಳು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಇದು ಕೂಡ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಸೊ ಇದನ್ನ ನೀವು ತಿಳ್ಕೊ ಇಷ್ಟು ತಿಳ್ಕೊಂಡು ಮೋರ್ ಮಾಡ್ದೆ ನಾವು ಇದ್ರ ಬಗ್ಗೆ ಸೊ ನೆಕ್ಸ್ಟ್ ಬನ್ನಿ ಈಸ್ಟರ್ನ್ ಎಕನಾಮಿಕ್ ಫೋರಂ ಓಕೆ ಪೂರ್ವ ಆರ್ಥಿಕ ವೇದಿಕೆ ಅಂತ ಕರಿತೀವಿ ಇದು ಕೂಡ ತುಂಬ ಇಂಪಾರ್ಟೆಂಟು ಯಾಕಂದರೆ ಭಾರತದವರು ಒಂದು ಬಿಲಿಯನ್ ಸಾಲನ್ನ ಕೊಟ್ಟಿದ್ದೀವಿ ಈ ಫಾರ್ ಈಸ್ಟ್ ಅಂತ ಲುಕ್ ಈಸ್ಟ್ ಅನ್ನಕ್ಕಿಂತ ಫಾರ್ ಈಸ್ಟ್ ಅಂತ ಕರೀತಾರೆ ಇದನ್ನು ಸೊ ಫಾರ್ ಈಸ್ಟ್ ಅಂದ್ರೆ ಏನು ಈಸ್ಟರ್ನ್ ಎಕನಾಮಿಕ್ ಫೋರಮ್ ಅಂದ್ರೆ ಏನು ಇದು ಎಲ್ಲಿ ನಡೀತಾ ಇದೆ ಸೊ ಇದು ಯಾರ್ಯಾರು ಭಾಗವಹಿಸಿದ್ದಾರೆ ಇದೆಲ್ಲ ಮೊದಲು ತಿಳ್ಕೊಬೇಕಾಗತ್ತೆ ಓಕೆ ಬನ್ನಿ ರಷ್ಯಾದ ದೂರದ ಅಂದರೆ ಫಾರ್ ಈಸ್ಟ್ ಅಂತ ಕರೀತಾರೆ ರಷ್ಯಾದ ಫಾರ್ ಈಸ್ಟ್ ರಷ್ಯಾ ನಿಮ್ಗೆ ಗೊತ್ತು ಎಷ್ಟು ದೊಡ್ಡ ಕಂಟ್ರಿ ಅಲ್ವಾ ರಷ್ಯಾ ಎಷ್ಟು ದೊಡ್ಡ ಕಂಟ್ರಿ ಇಲ್ಲಿ ಬನ್ನಿ ಈ ರಷ್ಯಾ ಕಂಟ್ರಿಲಿ ಇದು ರಷ್ಯಾ ಅಂತ ಇದೆಯಲ್ಲ ಈ ರಷ್ಯಾ ಕಂಟ್ರಿಲಿ ಮಾಸ್ಕೋ ಗೊತ್ತಿದೆ ನಿಮ್ಗೆ ರಷ್ಯಾದ ಕ್ಯಾಪಿಟಲ್ ಸೊ ಇಲ್ಲಿ ಫಾರ್ ಈಸ್ಟ್ ಅಂತಂದ್ರೆ ರಷ್ಯಾದ ಒಂದು ಪೂರ್ವ ಭಾಗ ಓಕೆ ಈ ಭಾಗ ಹಿಂದುಳಿದಿದೆ ಸೊ ಇದನ್ನು ಇನ್ವೆಸ್ಟ್ ಮಾಡಬೇಕು ಇಲ್ಲಿ ಎಕನಾಮಿ ಆಕ್ಟಿವಿಟಿ ಜಾಸ್ತಿ ಮಾಡಬೇಕು ಮತ್ತು ಇಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಸಂಪನ್ಮೂಲಗಳು ಸಿಗುತ್ತೆ ಇಲ್ಲಿ ರಷ್ಯಾದಲ್ಲಿ ತರ್ಟಿ ಪರ್ಸೆಂಟಷ್ಟು ಅರಣ್ಯ ಈ ಒಂದು ರೀಜನಲ್ಲೇ ಇದೆ ಓಕೆ ಈ ಈಸ್ಟ್ ರೀಜನ್ ಅಂತ ಏನು ಕರಿತೀವಿ ಈ ರೀಜನಲ್ಲೇ ಇದೆ ಅದಕ್ಕೆ ಫಾರ್ ಈಸ್ಟ್ ಅಂತ ಕರೀತಾರೆ ಇದನ್ನು ರಷ್ಯಾದಲ್ಲಿ ಓಕೆ ಸೊ ಇದಕ್ಕೆ ಹೆಚ್ಚು ಹೆಚ್ಚು ಉತ್ಪಾದನೆಗೋಸ್ಕರ ಒಂದು ರಷ್ಯಾ ಸಬ್ಮಿಟ್ ಮಾಡುತ್ತೆ ಈಸ್ಟರ್ನ್ ಎಕನಾಮಿಕ್ ಸರ್ಮಿಟ್ ಹೇಳಿ ಇದು ಐದನೇ ಪೂರ್ವ ಆರ್ಥಿಕ ವೇದಿಕೆ ಆಗಿದೆ ಮೋದಿ ಅವರು ಪ್ರಧಾನಿಯವರು ಭಾಗವಹಿಸಿರ್ತಾರೆ ಓಕೆ ಇಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ರಷ್ಯಾದ ಒಕ್ಕೂಟದ ಅಧ್ಯಕ್ಷರು ಇದನ್ನ ಸ್ಥಾಪನೆ ಮಾಡಿರ್ತಾರೆ ಇದು ಪ್ರತಿ ವರ್ಷ ಈಸ್ಟರ್ನ್ ಎಕಾನಮಿಕ್ ಫೋರಂ ಪೂರ್ವ ಆರ್ಥಿಕ ವೇದಿಕೆ ಇದೆ ಪ್ರತಿ ವರ್ಷ ವ್ಲಾಡ್ಲಿ ಸ್ಟಾಕ್ ನಲ್ಲಿ ನಡೆಯುತ್ತೆ ಓಕೆ ಇದು ಇಲ್ಲೇ ಇರೋದು ವಾಲ್ಡೀವೋ ಸ್ಟಾಕ್ ಅಂತ ಏನು ಕರಿತೀವಿ ಅದು ಇಲ್ಲೇ ಇರತಕ್ಕಂಥದ್ದು ಓಕೆ ಇಲ್ಲಿ ನಡೀತಕ್ಕಂಥದ್ದು ಫೈನ್ ಸೊ ಇಲ್ಲಿ ಏನಾಗುತ್ತೆ ಏನೇನು ನಡೀತಾರೆ ಈ ಒಂದು ಫೋರಂ ಅಲ್ಲಿ ಅಂತಂದ್ರೆ ವಿಶ್ವ ಆರ್ಥಿಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಪ್ರಾದೇಶಿಕ ಏಕೀಕರಣ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ರೀಜನಲ್ ಕೋಪರೇಷನ್ಗೋಸ್ಕರ ಮತ್ತೆ ಇಲ್ಲಿ ಕೈಗಾರಿಕೆಗಳಾಗಿರ್ಬೋದು ತಾಂತ್ರಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿರ್ಬೋದು ಹಾಗೂ ರಷ್ಯಾ ಮತ್ತು ಇತರ ರಾಷ್ಟ್ರಗಳು ಎದುರಿಸಿದ ಜಾಗತಿಕ ಸವಾಲುಗಳ ವಿಷಯಗಳು ಚರ್ಚೆ ಮಾಡ್ತಾರೆ ಜೊತೆಗೆ ಈ ಒಂದು ರೀಜನ್ನ ಡೆವಲಪ್ ಮಾಡೋ ಬಗ್ಗೆ ಭಾಗವಹಿಸ್ತಾರೆ ಇಲ್ಲಿ ಭಾಗವಹಿಸೋರು ಯಾರ್ಯಾರು ಅಂದರೆ ಏಷ್ಯಾ ಪೆಸಿಫಿಕ್ ಏಷ್ಯಾ ಪೆಸಿಫಿಕ್ ಅಂದ್ರೆ ಏನು ಏಷ್ಯಾ ಕಂಟ್ರಿ ಮತ್ತೆ ಇಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಅರೌಂಡಲ್ಲಿ ಬರ್ತಕ್ಕಂಥ ಕಂಟ್ರಿಗಳು ಏಷ್ಯಾ ಪೆಸಿಫಿಕ್ ಕಂಟ್ರಿಗಳು ಈ ಒಂದು ಇದರಲ್ಲಿ ಭಾಗಿಯಾಗ್ತದೆ ಮತ್ತೆ ಆಗ್ನೇಯ ಏಷ್ಯಾ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಆಸಿಯನ್ ಅಂತಂದ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಪಾಲುದಾರ ರಾಷ್ಟ್ರಗಳಾಗಿ ಇಲ್ಲಿ ಭಾಗಿಯಾಗಿ ಮಾಡ್ತಾರೆ ಈ ರೀಜನ್ ಅನ್ನು ಡೆವಲಪ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ ಮಾಡೋದಾಗ್ಲಿ ಈಗ ನಮಗೆ ಭಾರತಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಭಾರತ ಸುಮ್ಮನೆ ಒನ್ ಬಿಲಿಯನ್ ಸಾಲ ಕೊಡಲ್ಲ ಈ ಒಂದು ರೀಜನ್ಗೆ ಏನಕ್ಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ನಿಮ್ಗೆ ಸಂಪನ್ಮೂಲಗಳು ಸಿಗುತ್ತೆ ಏನೇನು ಸಂಪನ್ಮೂಲಗಳು ಸಿಗುತ್ತೆ ನೋಡಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ವಜ್ರ ಸ್ಟಾನರಿ ಬೋರಾಕ್ಸ್ ವಸ್ತುಗಳು ಟಂಗ್ಸ್ಟನ್ ಚಿನ್ನ ಮೀ ಮತ್ತೆ ಇಲ್ಲಿ ಸಮುದ್ರ ಇದೆಯಲ್ಲ ಇಲ್ಲಿ ಪೆಸಿಫಿಕ್ ಸಾಗರ ಬರುತ್ತೆ ಇದು ನಿಮಗೆ ಈ ಒಂದು ರೀಜನ್ ಇದೆಯಲ್ಲ ಇದು ನಿಮಗೆ ಮಂಗೋ ಮಂಗೋಲಿಯಾ ಚೈನಾ ಜಪಾನ್ ಮತ್ತೆ ನಾರ್ತ್ ಕೊರಿಯಾ ಈ ಕಡೆ ಬಂದರೆ ಇಲ್ಲಿ ಆರ್ಟಿಕ್ ರೀಜನ್ ಇದೆ ಅಲ್ವಾ ಆರ್ಟಿಕ್ ಆರ್ಟಿಕ್ ಸಾಗರ ಅಂತ ಕರಿತೀವಿ ಇಲ್ಲಿ ಪೆಸಿಫಿಕ್ ಸಾಗರ ಅಂತ ಕರಿತೀವಿ ಸೊ ಇದು ಒಳ್ಳೆ ಲೊಕೇಶನ್ ಇರ್ತಕ್ಕಂಥದ್ದು ಹೆಚ್ಚು ಸಂಪನ್ಮೂಲಗಳು ಇರ್ತಕ್ಕಂಥದ್ದು ಅದರಿಂದ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಾರತಕ್ಕೆ ಉಪಯೋಗ ಆಗುತ್ತೆ ಅದಕ್ಕೆ ಭಾರತ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಒಂದು ನಿಕ್ಷೇಪ ಒಂದಲ್ಲ ಕಲ್ಲಿದ್ದಲು ನಿಕ್ಷೇಪ ಕೂಡ ಇದೆ ಇಲ್ಲಿ ಅದೊಂದೇ ಅಲ್ಲ ಜಲ ಇಂಜಿನಿಯರಿಂಗ್ ಸಂಪನ್ಮೂಲ ಎಲ್ಲ ಸಿಗಿ ಇಲ್ಲಿ ರಷ್ಯಾದಲ್ಲಿ ಏನ್ ಸಿಗುತ್ತೆ ಅದರಲ್ಲಿ ಒನ್ ತರ್ಡ್ ಅಂದ್ರೆ ಮೂರನೇ ಒಂದು ಭಾಗದಷ್ಟು ಈ ರೀಜನ್ ಅಲ್ಲಿ ಸಿಗುತ್ತೆ ಈ ಪೂರ್ವ ರೀಜನ್ ಅಂತ ಏನ್ ಕಲ್ತೀವಿ ವಾಲ್ಡಿ ವಾರ್ ಸ್ಟಾಕ್ ಅಂತ ಈ ಒಂದು ಪೂರ್ವ ರೀಜನ್ ಅಲ್ಲಿ ನಮಗೆ ಸಿಗುತ್ತೆ ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂತಕ್ಕಂಥದ್ದು ಇಲ್ಲಿ ನೋಡಿ ಮೂವತ್ತು ಪರ್ಸೆಂಟ್ ಅಷ್ಟು ರಷ್ಯಾದ ಅರಣ್ಯ ಈ ರೀಜನ್ನಲ್ಲೇ ಇರ್ತಕ್ಕಂಥದ್ದು ಸೊ ಫಾರ್ ಈಸ್ಟ್ ಅಂತ ಏನ್ ನಾವು ಕರೆದಿ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇದು ರಷ್ಯಾದ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥದ್ದು ಪೆಸಿಫಿಕ್ ಮತ್ತು ಆರ್ಟಿಕ್ ಸಾಗರದ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಐದು ದೇಶಗಳು ಪ್ರಮುಖವಾಗಿ ಈ ಒಂದು ಬಾರ್ಡರ್ ಹಂಚ್ಕೊಂಡಿದೆ ಈ ಪೂರ್ವ ರಾಷ್ಟ್ರ ರಾಷ್ಟ್ರ ಜೊತೆ ಅಂದ್ರೆ ರಷ್ಯಾದ ಪೂರ್ವ ಭಾಗದ ಜೊತೆ ಯಾವುದೊಂದು ಚಿಪಾನ್ ಜಪಾನ್ ಮಂಗೋಲಿಯಾ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಇಲ್ಲಿ ಪೆಸಿಫಿಕ್ ಸಾಗರದ ಹತ್ರ ಬರ್ತಕ್ಕಂಥ ಯುನೈಟೆಡ್ ಸ್ಟೇಟ್ಸ್ ಇದೆ ಡಿ ಪಿ ಆರ್ ಕೆ ಅಂದ್ರೆ ಇ ಪಿ ಆರ್ ಕೆ ಅಂದ್ರೆ ನಾರ್ತ್ ಕೊರಿಯಾ ಓಕೆ ಫಾರ್ ಈಸ್ಟರ್ನ್ ಫೆಡರೇ ಫೆಡರಲ್ ಡಿಸ್ಟಿಕ್ ದೇಶದ ಮೂರನೇ ಒಂದು ಭಾಗದಷ್ಟು ಪ್ರದೇಶಗಳನ್ನು ಹೊಂದಿದೆ ಅಂದ್ರೆ ಈ ದೇಶದಲ್ಲಿ ಮೂರನೇ ಒಂದು ಭಾಗದಷ್ಟು ಈ ಪ್ರದೇಶ ಒಳಗೊಂಡಿದೆ ಅದಕ್ಕಿತ್ತು ನಮಗೆ ಭಾರತಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮುಂದೆ ಉಪಯೋಗ ಆಗುತ್ತೆ ಈ ಒಂದು ನೈಸರ್ಗಿಕ ಸಂಪನ್ಮೂಲದಿಂದ ಅಂತ ಹೇಳಿ ಅದಕ್ಕೆ ಈ ಫಾರೆಸ್ಟ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಒಂದು ಬಿಲಿಯನ್ ಅಷ್ಟು ಸಾಲ ಈ ಒಂದು ರೀಜನ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಸಾಲ ಕೊಟ್ಟಿರತಕ್ಕಂಥದ್ದು ಪೂರ್ವ ಆರ್ಥಿಕ ವೇದಿಕೆ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ವ್ಲಾಡಿ ವೋಸ್ಟಾಕ್ ನಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು ಸಮಿತಿ ಇದು ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇದು ನಾನು ಪಾರ್ಟ್ ಥ್ರೀಲಿ ತಂದಿರತಕ್ಕಂಥದ್ದು ಸೊ ಇದ್ರ ಪಿ ಡಿ ಎಫ್ ಪ್ರೊವೈಡ್ ಮಾಡ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇನ್ನೂ ಇದೇ ರೀತಿ ಕರೆಂಟ್ ಅಫೇರ್ಲಿರ್ತಕ್ಕಂಥ ಎಲ್ಲ ಒಂದು ಇದನ್ನು ಕೂಡ ನಾನು ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಎರಡು ಪಾರ್ಟಲ್ಲಿ ಮುಗಿಸ್ಕೊಡ್ತೀನಿ ಎರಡರಿಂದ ಮೂರು ಪಾರ್ಟ್ ಓಕೆ ಈಗ ಮೂರನೇದು ಪಾರ್ಟ್ ಆಯಿತು ಮೂರನೇದು ಸೆಟ್ ತ್ರೀ ತಗೊಂಡಿದ್ದೀನಿ ಫೋರ್ ಫೈವ್ ಸಿಕ್ಸಲ್ಲಿ ಮುಗಿಸ್ಕೊಳ್ಳೋಣ ಯಾರು ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಸಿಕ್ಸ್ತೀನಿ ನಾನು ಇದ್ರದ್ದು ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ